ಯುವಚೇತನ ಯುವ ಸಾಧಕರನ್ನು ಗುರುತಿಸಿ ಪ್ರೋತ್ಸಾಹಿಸುವುದರ ಜೊತೆಗೆ ಯುವ ಪೀಳಿಗೆಗೆ ಸ್ಫೂರ್ತಿ ತುಂಬುವ ಕಾರ್ಯಕ್ರಮ. ಎಲೆಮರೆ ಕಾಯಂತಿರುವ ಯುವ ಪ್ರತಿಭೆಗಳನ್ನು ಗುರುತಿಸಿ ಅವರನ್ನು ಸಮುದಾಯಕ್ಕೆ ಪರಿಚಯಿಸುವ ವಿನೂತನ ಕಾರ್ಯಕ್ರಮವೇ ಯುವಚೇತನ. ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಗ್ಗೆ 9:50, ಮರುಪ್ರಸಾರ ಗುರುವಾರ ಮಧ್ಯಾಹ್ನ 3:10. ನಿಮ್ಮ ನೆಚ್ಚಿನ ಜನಧ್ವನಿ 90.8 ಕಂಪನಾಂಕದಲ್ಲಿ. ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಯುವ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವುದರ ಜೊತೆಗೆ ಯುವ ಪೀಳಿಗೆಗೆ ಸ್ಫೂರ್ತಿ ತುಂಬುವ ಯುವಚೇತನ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣಗಳ ಮೂಲಕ ಸಾಕಷ್ಟು ಯುವಕರು ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸುತ್ತಾ ಬರುತ್ತಿದ್ದಾರೆ. ಕೆಲವರು ಛಾಯಾಗ್ರಹಣ, ದೃಶ್ಯೀಕರಣ, ಮಾಹಿತಿ ಜಾಲ ಹೀಗೆ ವಿವಿಧ ರೀತಿಯ ವಿಷಯಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಗುರುತಿಸಿಕೊಳ್ಳುತ್ತಾ ಬರುತ್ತಿದ್ದಾರೆ. ಅಂತೆಯೇ ಇಂದಿನ ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ತಮ್ಮ ಹಾಸ್ಯ ನಟನಾ ಪ್ರತಿಭೆಯ ಮೂಲಕ ಸ್ಥಳೀಯವಾಗಿ ಗ್ರಾಮೀಣ ಭಾಗದಲ್ಲಿ ನಡೆಯುವ ವಿಚಾರಗಳ ಕುರಿತು ಹಾಸ್ಯಭರಿತ ವಿಚಾರಗಳೊಂದಿಗೆ ಸಂದೇಶವನ್ನು ನೀಡುವಂತಹ ವಿಡಿಯೋಗಳನ್ನು ಮಾಡುತ್ತಾ ಈ ನಟನೆಯಲ್ಲಿ ತಮ್ಮ ಯಶಸ್ಸನ್ನು ಕಾಣಲು ಹೊರಟಿರುವ ಪಕ್ಕದ ನಂಜನಗೂಡ ತಾಲೂಕಿನ ಜಾಲಹಳ್ಳಿ ಗ್ರಾಮದ ಯುವ ಪ್ರತಿಭೆಗಳಾದ ಪ್ರಸಾದ್ ಜಾಕಿ ಎಂದೇ ಪ್ರಸಿದ್ಧಿಯರಾಗಿರುವ ಶ್ರೀಯುತ ಮಹದೇವ್ ಪ್ರಸಾದ್ ರವರು ಮತ್ತು ಶ್ರೀಯುತ ಸುನೀಲ್ ರವರು ಇಂದಿನ ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಹಾಗಾದರೆ ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಅವರ ಈ ನಟನಾ ವಿಷಯ ಹಾಗೂ ವಿಷಯ ಸೃಷ್ಟಿಕರ್ತನೆ ಅಂದರೆ ಕಂಟೆಂಟ್ ಕ್ರಿಯೇಟಿಂಗ್ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಪ್ರಸಾದ್ ಜಾಕಿ ಅವರೇ, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಮಸ್ಕಾರ ಬ್ರದರ್. ಹಾಗೇನೆ ಸುನೀಲ್ ಅವರೇ, ತಮಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮೊದಲಿಗೆ ಭಾಳ ಸಂತೋಷ ಈ ದಿನದ ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ತಾವಿಬ್ಬರು ಭಾಗವಹಿಸ್ತಿರೋದು, ಅದರಲ್ಲೂ ತಮ್ಮ ಹಾಸ್ಯ ನಟನಾ ವಿಡಿಯೋಗಳ ಕುರಿತು ಒಂದಷ್ಟು ಕಂಟೆಂಟ್ ಕ್ರಿಯೇಟಿಂಗ್ನ ಕುರಿತು. ಮೊದಲಿಗೆ ನಮ್ಮ ಕೇಳುಗರಿಗೆ ತಮ್ಮ ವೈಯಕ್ತಿಕ ಪರಿಚಯ ಆಗಿರ್ಬೋದು, ತಮ್ಮ ಕುಟುಂಬದ ಪರಿಚಯ ಕುರಿತು ಮಾಹಿತಿಯನ್ನು ಹಂಚಿಕೊಳ್ಳಿ. ನಮ್ಮ ಹೆಸರು ಮಹಾದೇವ ಪ್ರಸಾದ್ ಅಂತ, ನಮ್ಮದು ನಂಜನಗೂಡ ತಾಲೂಕು ಜಾಲಹಳ್ಳಿ. ನಮ್ಮ ಅಪ್ಪ ಅಮ್ಮ ಮತ್ತು ನಾವು 3 ಜನ ಗಂಡು ಮಕ್ಕಳು, ನಾನೇ ಕಿರಿ ಮಗ, ಇಬ್ಬರು ಅಣ್ಣಂದಿರಿದ್ದಾರೆ. ನನ್ನ ಹೆಸರು ಸುನೀಲ್ ಅಂತ. ನಮ್ಮ ತಂದೆ ತಾಯಿ ಬಂದ್ಬಿಟ್ಟು ಮರಯ್ಯ ಗೌರಮ್ಮ, ನಮ್ಮದು ಜಾಲಹಳ್ಳಿ ನಂಜನಗೂಡ ತಾಲೂಕು. ನನಗಿಬ್ಬರು ಅಕ್ಕಂದಿರು, ನಾನೊಬ್ಬ ಕೊನೆಯ. ಹಾಗಿದ್ರೆ ತಮ್ಮ ಪ್ರಸ್ತುತ ವೃತ್ತಿ ಜೀವನ ಹೇಗಿದೆ, ಎಲ್ಲಿ ತನಕ ಶಿಕ್ಷಣ ಪಡ್ಕೊಂಡಿದ್ದೀರಾ ತಾವು? ನಮ್ಮದು ಶಿಕ್ಷಣ ಬಂದು BA ಇನ್ಕಂಪ್ಲೀಟ್, ಮೈಸೂರು ಮಹಾರಾಜ ಕಾಲೇಜಲ್ಲಿ ಓದಿತ್ತು. ಇವಾಗ ಸೆಂಟ್ರಿಂಗ್ ಕೆಲಸ ಮಾಡ್ಕೊಂಡಿದ್ದೀವಿ, ಅದು ಬಿಟ್ಟರೆ ಇನ್ನು ಬೇರೆ ಯಾವುದು ಕೆಲಸ ಮಾಡಿಲ್ಲ. ಅಂದರೆ ಪದವಿ ಶಿಕ್ಷಣವನ್ನು ಅರ್ಧಕ್ಕೆ ಮಠಿಸ್ಬಿಟ್ಟು ಸೆಂಟ್ರಿಂಗ್ ಕೆಲಸ ಮಾಡ್ಕೊಂಡಿದ್ವಿ. ಎಜುಕೇಷನ್ ಮುಗಿದ್ಮೇಲೆ ಏನೋ ಪರ್ಸನಲ್ ಪ್ರಾಬ್ಲಮ್ ಆಯಿತು, ಹಂಗಾಗಿ ಇದನ್ನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಅದನ್ನು ಡಿಸ್ಕಂಟಿನ್ಯೂ ಮಾಡಿ ಕೆಲಸ ಮಾಡ್ಕೊಂಡು ಅಣ್ಣವ್ರ ಜೊತೆಲೆ, ನಮ್ಮ ಅಣ್ಣದಿರಿಬ್ಬರು ಸೆಂಟ್ರಿಂಗ್ ಕೆಲಸ ಮಾಡ್ತಿದ್ದಾರೆ, ಅವ್ರ ಜೊತೆ ಕೆಲಸ ಮಾಡ್ಕೊಂಡಿದ್ದೆ. ನಂದು ಡಿಗ್ರಿ ಕಂಪ್ಲೀಟ್ ಆಗಿ 2 ವರ್ಷ ಆಯಿತು, ಸದ್ಯಕ್ಕೆ ಸೆಂಟ್ರಿಂಗ್ ಕೆಲಸ ಮಾಡ್ಕೊಂಡು ಜೊತೆ ವಿಡಿಯೋ ಮಾಡ್ಕೊಂಡಿದ್ದೀನಿ. ಹಾಗಿದ್ರೆ ತಮಗೆ ಈ ನಟನೆ ಮೇಲೆ, ಅದರಲ್ಲೂ ಹಾಸ್ಯ ನಟನೆ ಮೇಲೆ ಆಸಕ್ತಿ ಮೂಡೋದಕ್ಕೆ ಪ್ರೇರಣೆ ಏನಾಯಿತು ಪ್ರಸಾದ್ ಅವರೇ? ಪ್ರೇರಣೆ ಅಂತದ್ದು ಏನಿಲ್ಲ, ಅಂದರೆ 2019 ಇಸ್ವಿಲಿ ಟಿಕ್ಟಾಕ್ ಅನ್ನೋದಿತ್ತು, ಆಪಿತ್ತು, ನಿಮ್ಗೆ ಗೊತ್ತಿರಬೇಕಲ್ಲ ಟಿಕ್ಟಾಕ್ ಆ್ಯಪು. ಅವಾಗ ಹಂಗೆ ವಿಡಿಯೋಗಳು ನೋಡ್ತಾ ಇರ್ಬೇಕಾದ್ರೆ ಕಾಮಿಡಿಯೋಗಳು ಬರ್ತಿದ್ವು, ನಾವು ಯಾಕೆ ಹಂಗೆ ಸಣ್ಣ ಪುಟ್ಟದಾಗ ಮಾಡಬಾರ್ದು ಅಂತ ಅಂದ್ಬಿಟ್ಟು ಅವಾಗ ಸ್ಟಾರ್ಟ್ ಮಾಡಿದ್ವಿ. ಸ್ಟಾರ್ಟ್ ಮಾಡಿದಾಗ ಒಂದು ಕೋಲ್ಗೇಟ್ದೊಂದು ವಿಡಿಯೋ ಒಂದು ವೈರಲ್ ಆಗಿತ್ತು ಅದು. ಹೌದು. ಅದಾದಮೇಲೆ ಟಿಕ್ಟಾಕ್ ಕೂಡ ಬ್ಯಾನ್ ಆಗೋಯ್ತು, ವಿಡಿಯೋಗಳು ಮಾಡದೆ ಬೇಡ ತೆಗೆಂತ ಅಂದ್ಬಿಟ್ಟು ಸುಮ್ಮನೆ ನಮ್ಮ ಪಾಡಿ ಕೆಲಸ ಕೆಲಸ ಮಾಡ್ಕೊಂಡು ಸುಮ್ಮನೆ ತೆಗೆ ಆರಾಮಾಗಿ ಇದ್ವಿ. ಮತ್ತು ಇನ್ಸ್ಟಾಗ್ರಾಮ್ ಇತ್ತು ಆ ಟೈಮಲ್ಲಿ ಕೂಡ, ಅಸ್ತಿತ್ವದಲ್ಲಿ ಇತ್ತು ಇನ್ಸ್ಟಾಗ್ರಾಮು, ಬಟ್ ನಾವು ಅದಕ್ಕೆ ಕ್ರಿಯೇಟ್ ಮಾಡ್ಕೊಳ್ಳಿಲ್ಲ, ಬಿಡೋ ತೆಗೆದ್ಬಿಟ್ಟು ಸುಮ್ಮನೆ ಆಗ್ಬಿಟ್ವಿ. ಮತ್ತು ನನ್ನ ಫ್ರೆಂಡ್ ಇದ್ದಾನೆ ಒಬ್ಬ ಕಿಶೋರ್ ಅಂತ ಇದ್ದಾನೆ, ಅವನು ಬೈತಿದ್ದೆ ಯಾವಾಗ್ಲೂ, ವಿಡಿಯೋಗಳು ಚೆನ್ನಾಗಿ ಮಾಡ್ತೀಯ, ಆ್ಯಕ್ಟಿಂಗ್ ಚೆನ್ನಾಗಿ ಮಾಡ್ತೀಯ, ಕ್ರಿಯೇಟ್ ಮಾಡ್ಕೊ, ಮಾಡು ಮಾಡು, ಎಂತೆಂಥವರೋ ಮಾಡ್ತಾರೆ, ನೀನು ಯಾಕೆ ಮಾಡಬಾರ್ದು ಅಂದ್ಬಿಟ್ಟು ಬೈದು ಬೈದು ಅವನೇ ಕ್ರಿಯೇಟ್ ಮಾಡಿಸ್ದ ಇನ್ಸ್ಟಾಗ್ರಾಮ್ನ. ಅವಾಗ ಮತ್ತೆ ಸ್ಟಾರ್ಟ್ ಮಾಡಿದ್ವಿ ಸಣ್ಣ ಪುಟ್ಟದಾಗಿ. ಸ್ಟಾರ್ಟಿಂಗ್ ಅಂತಂದರೆ ಟ್ರೋಲ್ ಮಾಡ್ತಿದ್ದೆ, ಅಂದರೆ ಅದು ಟ್ರೋಲ್ ಅಂತಂದರೆ ಕೆಟ್ಟದಾಗಲ್ಲ, ನಗು ಬರಬೇಕು ಅನ್ನೋ ರೀತಿ ಆ ಥರ ಟ್ರೋಲ್ ಮಾಡ್ತಿದ್ದೆ. ಮಧ್ಯದಲ್ಲಿ ಕಮೆಂಟ್ಸ್ಗಳು ಬರ್ತಾ ಇದ್ದು, ನಿನ್ನದು ಸ್ವಂತದ್ದು ಏನಾದ್ರು ಕ್ರಿಯೇಟ್ ಇದ್ರೆ ಮಾಡು, ನೀನೇ ಬರೀ ಟ್ರೋಲ್ ಗಿಲ್ ಮಾಡ್ಕೊಂಡಿರ್ತೀಯ ಅನ್ಕೊಂಡೆಲ್ಲ ಕಮೆಂಟ್ಸ್ಗಳು ಬರ್ತಾ ಇದ್ದು. ಸರಿ ಬಿಡು ಆಯಿತು ಅಂತ ಅಂದ್ಬಿಟ್ಟು ನಾವು ಸ್ವಂತವಾಗಿ ಏನಾದ್ರು ಕ್ರಿಯೇಟ್ ಮಾಡೋದು ಅಂತ ಅಂದ್ಬಿಟ್ಟು ಹಳ್ಳಿಗಳು ನಡೆಯುತ್ತ ಅಂತ ಸಂಭಾಷಣೆಗಳು, ಅಂದರೆ ಈಗ ಅವೆಲ್ಲ ಮರೆಮತ್ತೆ ಇದ್ದಾವೆ, ಅದನ್ನು ನಾವ್ಯಾಕೆ ಅದನ್ನು ಜನಗಳಿಗೆ ತೋರಿಸ್ಬಾರ್ದು ವಿಡಿಯೋಗಳ ಮುಖಾಂತರ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ವಿ. ಅದು ಜನಗಳಿಗೆ ಮನಸ್ಸಿಗೆ ಇಷ್ಟ ಆಯಿತು ಅಂತ ಅನಿಸುತ್ತೆ, ಅವಾಗೆಲ್ಲ ಇಷ್ಟಪಟ್ಟರು,
ಸಕಲ ಮಾಡ್ತಿದ್ದೀರಾ, ಚೆನ್ನಾಗಿ ಮಾಡ್ತಿದ್ದೀರಾ ಅಂತ ಕಮೆಂಟ್ಗಳು ಹಾಕೋದು ಸ್ಟಾರ್ಟ್ ಮಾಡೋದು. ಆ ಕಮೆಂಟ್ಗಳೇ ನಮಗೆ ಸ್ಫೂರ್ತಿ ತುಂಬುದು, ಹೆಚ್ಚು ಇನ್ನ ವಿಡಿಯೋಗಳು ಮಾಡಬೇಕು ಅಂತ ಪ್ರೇರಣೆ ಆಯಿತು. ತಾವು ಪದವಿ ಶಿಕ್ಷಣವನ್ನು ಮುಗಿಸಿದ್ರು, ತಮ್ಗ್ಯಾಕೆ ಈ ನಟನೆ ಮೇಲೆ ಆಸಕ್ತಿ ಮೂಡ್ತು? ಅಂದರೆ ನನಗೆ ಫಸ್ಟು ಇನ್ಸ್ಟಾಗ್ರಾಮ್ ಬಗ್ಗೆ ಆಗಲಿ ರೀಲ್ಸ್ ಬಗ್ಗೆ ಆಗಲಿ ಇಂಟ್ರೆಸ್ಟ್ ಇರಲಿಲ್ಲ. ನನಗೆ ನಿಜವಾಗಿ ಹೇಳ್ಬೇಕಂದ್ರೆ ನನ್ನ ಫೋನ್ ತಗೊಂಡು 5 ವರ್ಷ ಆದರೂ ನಾನು ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಿರ್ನಿಲ್ಲ. ಇವಾಗ ಈಗ 1-2 ಮಂತಿಂದ ಯೂಸ್ ಮಾಡ್ತಿರೋದು ಅಷ್ಟೇ. ಅದಕ್ಕೆ ಪ್ರೇರಣೆ ಯಾರು ಅಂದ್ರೆ ನಮ್ಮ ಬಾಬಾಜಿನೇ. ಅದು ಇವ್ರಿಗೆಲ್ಲ ಅವರು ರೀಲ್ಸ್ ಮಾಡ್ಕೊಂಡು ನಗಿಸ್ತಾ ಇದ್ರು, ಎಲ್ಲ ನೋಡಿದಾಗ ಯಾವುದೋ ಒಂದು ನಾನು ಕರಿತಿದ್ರು ವಿಡಿಯೋ ಮಾಡೋಕೆ. ಅಂದ್ರೆ ನನ್ಗೇನಾದ್ರು ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ, ಓದ್ಬೇಕು ಏನಾದ್ರು ಮಾಡ್ಬೇಕು ಲೈಫಲ್ಲಿ ಅನ್ನೋದು ಒಂದಿತ್ತು. ಎಲ್ಲರಿಗೂ ಒಂದೊಂದು ಆಸೆ ಒಂದೊಂದು ಗುರಿ ಅನ್ನೋದು ಇರ್ತಾವಲ್ಲ, ನನ್ನ ಲೈಫಲ್ಲಿ ಆ ಥರ ಇತ್ತಲ್ಲ. ಅವಾಗ ನನಗೆ ಸಿಕ್ಕಿದ್ದು ಅಂದ್ರೆ ಬಾಬಾಜಿನೇ. ಯಾವುದೋ ಒಂದು ವಿಡಿಯೋಲಿ ಯಾವುದು ಜೊತೆಗೆ ಮಾಡಿದ್ವಿ ಅಥವಾ ಅವ್ರು ಒಬ್ಬರೇ ಮಾಡಿದ್ರು ನನ್ಗೆ ನೆನಪಿಲ್ಲ. ಯಾವುದೋ ಒಂದು ವಿಡಿಯೋಲಿ ಒಂದು ಕಮೆಂಟ್ ಇತ್ತು, ನನಗೆ ಈಗಲೂ ನೆನಪದ, ಅದು ಬಾಬಾಜಿಗೂ ಹೇಳಿದೆ ಅವತ್ತು. ಆ ಕಮೆಂಟಲ್ಲಿ ಏನಿತ್ತು ಅಂತಂದ್ರೆ, ಅಣ್ಣ ನೀವು ತುಂಬ ಚೆನ್ನಾಗಿ ವಿಡಿಯೋಸ್ ಮಾಡ್ತೀರಾ, ನಾನು ಅಣ್ಣ ಸಾಯಿಬೇಕು ಅಂತ ಹೋಗಿದ್ದೆ, ತುಂಬ ಬೇಜಾರಾಗಿತ್ತು, ಮನಸ್ಸಲ್ಲಿ ತುಂಬ ನೋವಿತ್ತು, ಈ ಥರ ಎಲ್ಲ ಇತ್ತು. ಅಣ್ಣ ನಿಮ್ಮ ವಿಡಿಯೋಸ್ ನೋಡಿದಾಗ ಬೇಜಾರಿದ್ದದ್ದು ನೋವಿದ್ದದ್ದೆಲ್ಲ ಹೋಯ್ತು, ಕಡಿಮೆ ಆಯಿತು. ಅದು ಆವಾಗಿಂದ ನಾನು ಅಣ್ಣ ಸಾಯಿ ಯೋಚನೆ ಬಿಟ್ಬಿಟ್ಟು ಏನಾದ್ರು ಮಾಡಬೇಕು ಅಂದ್ಕೊಂಡು ಬಂದೆ ಅಣ್ಣ, ನಿಮ್ಮ ವಿಡಿಯೋಸ್ ನೋಡಿದ್ಮೇಲೆ ನನಗೆ ಹಂಗೆ ಅನ್ನಿಸ್ತು ಅಂತಂದಾಗ ಅದನ್ನು ನಂಗೆ ಬಾಬಾಜಿ ನೋಡಬಂದ್ಮೇಲೆ ಹಿಂಗೆ ಮಾಡಿದ್ರು ಅಂತ ತೋರಿಸಿದ್ರು. ಅದನ್ನು ನೋಡಿದಾಗ ಒಂದು ಖುಷಿ ಆಯಿತು, ಈ ಥರನೂ ಒಬ್ಬರ ಸಾವನ್ನೇ ಬದಲಾಯಿಸ್ತದೆ ನಮ್ಮ ಒಂದು ವಿಡಿಯೋ ಅಂತಂದರೆ ನಾನು ಯಾಕೆ ವಿಡಿಯೋ ಮಾಡಬಾರ್ದು ಅಂತ ನನಗೆ ಅವಾಗ ಅನಿಸಿದ್ದು. ಆವಾಗ ಈಗ ಬಾಬಾಜಿ ಹೆಂಗಿದ್ರು ವಿಡಿಯೋ ಮಾಡ್ತಾರೆ ಅವರು, ಯಾಕಂದ್ರೆ ಪಾಪ ಈಗ ನಕ್ಸ ಗುಣ ಎಲ್ಲರಲ್ಲೂ ಬರಲ್ಲ ಅಂತ. ಅದನ್ನು ನೋಡಿದಾಗ ಬಾಬಾಜಿ ಹತ್ರ ಇತ್ತು ಅದು, ಆ ಟ್ಯಾಲೆಂಟು ಯಾವಾಗಲೇ ಇತ್ತು ಅನ್ಸುತ್ತೆ, ಅದು ಇವಾಗ ಬೆಳಕು ಬಂದಿರುವಾಗಷ್ಟೇ. ಅದನ್ನು ನೋಡಿದಾಗ ತುಂಬ ಖುಷಿ ಆಯಿತು, ಬಾಬಾಜಿ ಏನೋ ಮಾಡ್ತಾವ್ರ, ಸಾಧ್ಯ ಆದರೆ ನಾವು ಅವ್ರ ಜೊತೆಗೆ ಪ್ರಯತ್ನ ಮಾಡೋಣ ಅಂತ ಅಲ್ಲಿಂದ ಶುರು ಮಾಡಿದ್ವಿ. ಎಷ್ಟೋ ಸಲ ಹೇಳಿನಿ, ನಾನು ತುಂಬ ವಿಡಿಯೋಗಳು ಕರಿತಿರೋ ನಾನು ಹೋಯ್ತಿರ್ನಿಲ್ಲ. ನಿಜ ಸ್ಟಾರ್ಟ್ ಮಾಡಿದಾಗ ಬಾಬಾ ಮುಂದೆ ವಿಡಿಯೋಗಳು ಮಾಡೋ ಅಂತ ಕರೆದಾಗ ಅವನು ಓದ್ತಾ ಕೂತಿರ್ತಿದ್ದ, ಹಾಗನ್ಬಿಟ್ಟು ಕಾಲ್ ಮಾಡಿದ್ರು ಕೂಡ ಪಕ್ಕದಲ್ಲಿ ಇರ್ತಿತ್ತು, ಪಿಕ್ ಮಾಡ್ತಿರ್ಲಿಲ್ಲ. ಅವ್ ಒಳಗಡೆ ಹೋಗ್ಬಿಟ್ಟು ನೋಡ್ಬಿಟ್ಟು ಬಂದಾಗ ಬಿಡೋತಾಗೆ ಓದ್ತಾನೆ ಅಂತ ಅಂದ್ಬಿಟ್ಟು ನನ್ನ ಫ್ರೆಂಡ್ ಕಿಶೋರ್ ಅಂತ ಹೇಳಿದ್ನಲ್ಲ, ಅವನು ನಾನು ಇಬ್ರು ಸುಮ್ಮನೆ ಬಂದ್ಬಿಡ್ತಿದ್ವಿ ವಾಪಸ್ ಮನೆಯಿಂದ ಹೊರಗಡಿಕೆ, ಬಿಡು ಓದ್ಕೊತಾವನೆ ಏನು ಓದ್ಬೇಕು ಅಂತ ಅವನೇ. ಅವನು ಹೇಳಿದ, ಮಗ ತಲೆ ಕೆಡಿಸ್ಕೋಬೇಡ, ಒಂದಲ್ಲ ಒಂದಿನ ಈ ಥರ ವಿಡಿಯೋಗಳು ಬಂದಾಗ ಎಂಥವ್ರಾದರೂ ಬಂದೇ ಬರ್ತಾರೆ ಆ್ಯಕ್ಟಿಂಗ್ ಮಾಡೋದಕ್ಕೆ, ತಲೆ ಕೆಡಿಸ್ಕೋಬೇಡ, ನಿನ್ನ ಜೊತೆ ಬಂದೇ ಬರ್ತಾರೆ ಅಂದ್ಬಿಟ್ಟು ಹೇಳ್ಬಿಟ್ಟು ಹೊರಗಡೆ ಕರ್ಕೊಬಂದಿದ್ದ. ಸರಿ ಬಿಡು ಮಗ ಆಯ್ತು ಅಂದ್ಬಿಟ್ಟು, ಅವಾಗ ಕ್ಯಾಮ್ರಾ ಇಟ್ಕೊಳ್ಳೋಕ್ಕೂ ಕೂಡ ಒಬ್ರು ಇರ್ತಿರ್ಲಿಲ್ಲ ಅನ್ಸುತ್ತೆ ವಿಡಿಯೋ ಮಾಡುವಾಗ ಅಂದ. ಅವಾಗ ಆ ಮೆಸೇಜ್ ನೋಡಿದಾಗ ನನಗೆ ಅನ್ಸಿದ್ದು, ಬಾಬಾಜಿಲಿ ಏನೋ ಒಂದು ಟ್ಯಾಲೆಂಟ್ ಅದ, ಪ್ರತಿಭೆ ಅನ್ನೋದಿದ್ದ ಬಾಬಾಜಿ ಹತ್ರ, ನೋಡೋಣ ನಾವು ಯಾಕೆ ಅವ್ರ ಜೊತೆಗೆ ಇರಬಾರ್ದು ಅಂತ ಅಲ್ಲಿಂದ ಶುರು ಮಾಡಿದ್ದೆ ವಿಡಿಯೋಸ್ ಮಾಡೋಕ್ಕೆ. ಅದು ಪ್ರೇರಣೆ ಅವರು. ಈಗ ಪ್ರಸ್ತುತ ದಿನಗಳಲ್ಲಿ ಯಾವುದೇ ಒಂದು ಕ್ಷೇತ್ರದಲ್ಲಿ ತೊಡಗಿಸ್ಕೊತಾ ಇದ್ದೀವಿ, ನಮ್ಮ ಪ್ರತಿಭೆಯನ್ನು ಹೊರಾಗ್ತಿದ್ದೀವಿ ಅಂದರೆ ಅದಕ್ಕೆ ನಮ್ಮ ಬಾಲ್ಯ ಹಾಗೂ ಶಾಲಾ ಜೀವನಗಳು ಪ್ರಭಾವವನ್ನು ಬೀರ್ತವೆ. ಈ ಬಾಲ್ಯ ಹಾಗೂ ಶಾಲಾ ಜೀವನದಲ್ಲಿ ತಮ್ಮ ಅನುಭವಗಳು ಹೇಗಿತ್ತು? ನಂದು ಅಂದರೆ ಸ್ಕೂಲಲ್ಲಿ 4th standard ಒಂದು ಮಂತ್ರಿ ಪಾಲ್ಟ್ ಮಾಡಿದೆ ಅಷ್ಟೇ. ಅದೊಂದು ಬಿಟ್ಟರೆ ಇನ್ನು ಹೈಸ್ಕೂಲಲ್ಲಿ ಲಾಸ್ಟ್ ಸರಸ್ವತಿ ಪೂಜೆ ಅನ್ನೋ ಟೈಮಲ್ಲಿ ಏನೋ ಸಾಂಗ್ ಹೇಳಿದ್ ನೆನಪು, ಅನಾಥ ಮಗುವಾದೆ ಅನ್ನೋದು ಶಂಕರ್ನಾಥ್ ಸರ್. ಅಷ್ಟೇನು ಇಂಟ್ರೆಸ್ಟ್ ಇರಲಿಲ್ಲ ಆ್ಯಕ್ಟಿಂಗ್ ಬಗ್ಗೆ. ಅದಾದಮೇಲೆ ಅದೇ ಕಾಲೇಜು ಯಾವಾಗ ಪ್ರೋಗ್ರಾಮ್ಗಳಿಗೆಲ್ಲ ನಿರೂಪಣೆ ಮಾಡೋದು, ವಂದನಾರ್ಪಣೆ ಮಾಡೋದು, ಈ ಥರ ಎಲ್ಲ ಬಂದಾಗ ಏನೋ ನಮ್ಮಲ್ಲೂ ಇರ್ಬೋದೇನೋ ಅಂತ ಅನ್ನಿಸ್ತಿತ್ತು. ಈ ರೀಲ್ಸ್ಗೆ ಬಂದಮೇಲೆ ಇವ್ರ ಜೊತೆ ಮಾಡಿದ್ಮೇಲೆ ಓ ನಮ್ಮಲ್ಲಿ ಏನೋ ಇರ್ಬೋದೇನೋ, ಏನಾದ್ರು ಒಂದು ಟ್ಯಾಲೆಂಟ್ ಇದೆ ಅಂತ ಗೊತ್ತಾಗಿದ್ದೆ ನಮ್ಮ ಬಾಬಾಜಿಯಿಂದ. ಪ್ರತಿಯೊಬ್ಬರು ನನ್ನ ಅಂದರೆ ಹಿಂದೆ ನಮ್ಮನ್ನೆಲ್ಲ ನನ್ನ ಫ್ರೆಂಡ್ಸು ಸ್ಕೂಲ್ ಫ್ರೆಂಡ್ಸ್ ಎಲ್ಲ ಮಾತಾಡ್ತಿರ್ನಿಲ್ಲ, ಅಷ್ಟೇನು ಮಾತಾಡ್ತಿರ್ನಿಲ್ಲ. ಅಲ್ಲಿ ಸಿಕ್ಕಿದಾಗ ಸ್ಕೂಲಲ್ಲೆಲ್ಲ ಮಾತಾಡ್ತಿದ್ರು, ಕಾಲೇಜಲ್ಲೂ ಅಷ್ಟೇ, ಊಟ ಆಯ್ತು ತಿಂಡಿ ಅದ್ರ ಅಂದರೆ ಅಷ್ಟೇ. ಇವಾಗ ಎಲ್ಲೇ ಹೋದ್ರೂ ತುಂಬ ನನ್ನ ಫ್ರೆಂಡು ಅಂತ ತುಂಬ ಹತ್ರದಿಂದ ಕರೆದು ಮಾತಾಡ್ಸ್ತಾರೆ. ಕೆಲವರು ಸರ್ ಅಂತಾರೆ, ಸಂಬಂಧಿಕರು ಕೆಲವೊಂದು ಜನ ನನ್ನ ನೋಡಿದಾಗ ನನ್ನ ಲೈಫಲ್ಲಿ ಎಷ್ಟೋ ಸಂಬಂಧಿಕರು ಅಷ್ಟಕ್ಕಷ್ಟೇ ಮಾತಾಡ್ಸ್ತಿದ್ದಾಗ ಊರಿಗೆ ಹೋದಾಗ ಮಾತಾಡ್ಸ್ತಿದ್ದಾಗ. ಇವತ್ತು ಅದೇ ಸಂಬಂಧಿಕರು ಸರ್ ಅನ್ನೋ ಥರ ಬಂದಿದೆ ನನ್ನ ನೋಡಿದಾಗ, ಅದು ಸಖತ್ ಖುಷಿಯಾಗಿದ್ದು. ಲೈಫಲ್ಲಿ ಏನಾದ್ರು ಮಾಡಿದ್ರೇ ಇಲ್ಲೊಂದು ಬೆಲೆ ಅಂತ ತೋರಿಸ್ಕೊಟ್ಟಿದ್ದು ತಿಳಿಸಿದ್ದು ನಮ್ಮ ಬಾಬಾಜಿ. ಅದಕ್ಕೆ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು ಅಥವಾ ನನ್ನಲ್ಲಿ ಈ ಥರ ಪ್ರತಿಭೆ ಅದಂತ ಗುರುತಿಸ್ಕೆ ಅವ್ರಿಗೆ ಯಾವ ಥರ ಹೇಳ್ಬೇಕು ಅಂತ ನಂಗೆ ಗೊತ್ತಿಲ್ಲ. ಬಾಬಾಜಿಗೆ ಯಾವಾಗಲೂ ಹೇಳ್ತಿರ್ತೀನಿ, ಯಾರು ಇರ್ತಾರೋ ಇಲ್ವೋ ನಿಮ್ಮ ಜೊತೆಗೆ ನನಗೆ ಗೊತ್ತಿಲ್ಲ ಬಾಬಾಜಿ, ನನ್ನ ಕೈಲಿ ಎಲ್ಲಿವರೆಗೂ ನಿಮ್ಮ ಜೊತೆಗೆ ಇರೋಕ್ಕಾಗುತ್ತೋ ಅಲ್ಲಿವರೆಗೂ ನಾನು ಇರ್ತೀನಿ ಅಂತ ಹೇಳಿದ್ದೀನಿ. ಈಗಲೂ ಇದ್ದೀನಿ, ಮುಂದಕ್ಕೆ ಇರ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ತಮ್ಮ ಶಾಲಾ ದಿನಗಳು, ಬಾಲ್ಯ ದಿನಗಳಲ್ಲಿ ಹೇಳೋಕ್ಕೆ ಆಗಲ್ಲ ಬಿಡಿ, ಅಷ್ಟು ಚೆನ್ನಾಗಿರ್ತಿತ್ತು ಅವಾಗ. ಅಂದರೆ ಆಟಗಳಾಗಲಿ ಓದಲ್ಲ, ಸ್ವಲ್ಪ ಹಿಂದೆನೇ ಇರ್ತಿದೆ, ನನಗೆ ಅಷ್ಟೊಂದು ಓದಕ್ಕೆ ಬರ್ತಿರ್ಲಿಲ್ಲ. ಅಂದರೆ ಆಗಿನ ಆಟಗಳು ಇವಾಗಿಲ್ಲ, ಕಡಿಮೆ ಆಗಿಬಿಟ್ಟಿದೆ ತುಂಬ. ಹೆಂಗಂದ್ರೆ ಚಿಕ್ಕ ಚಿಕ್ಕ ಮಕ್ಕಳಲ್ಲೆಲ್ಲ ಫುಲ್ಲು ಇವಾಗ ಫೋನ್ಗಳು ಇಟ್ಕೋತಾರೆ, ಹಂಗಾಗಿ ಆಟಗಳು ಕಡಿಮೆ ಇವಾಗ. ನಾನು ಅವಾಗ ಸ್ಕೂಲಲ್ಲಿ ಯಾವುದೂ ನಾಟಕಗಳಾಗಲಿ ಆ್ಯಕ್ಟಿಂಗ್ ಆಗಲಿ ಯಾವುದೂ ಮಾಡ್ತಿರ್ಲಿಲ್ಲ, ಎಲ್ಲದರಲ್ಲೂ ಹಿಂದೆನೇ ಇದ್ದೆ. ನನ್ನಲ್ಲಿ ಈ ಥರ ಆ್ಯಕ್ಟಿಂಗ್ ಇದೆ ಹೆಂಗೆ ಬೋದು ನನಗೆ ಗೊತ್ತಿಲ್ಲ. ಹಾಗಿದ್ರೆ ತಮ್ಮ ಪೂರ್ತಿ ಹೆಸರು ಮಹಾದೇವ್ ಪ್ರಸಾದ್, ಇದು ಪ್ರಸಾದ್ ಜಾಕಿಯಾಗಿ ಹೇಗೆ ಬದಲಾಯಿತು? ನಾನು ಡಿಗ್ರಿ ಓದುವಾಗ ಫುಲ್ ಉದ್ದ ಕೂದಲು ಬಿಟ್ಟಿದ್ದೆ, ಮುಡಿ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು.
ಅಂದ್ರೆ ಪಿ ಯು ಸಿ ಪಾಸ್ ಆದ್ರೆ ಮುಡಿ ಕೊಡ್ತೀನಿ ಅಂದ್ಬಿಟ್ಟು ಚಾಮುಂಡಿ ಬೆಟ್ಟಕ್ಕೆ ಅರ್ಗೆ ಹೊತ್ಕೊಂಡಿದೆ. ಅವಾಗ ಮುಡಿ ಕೊಡೋದಕ್ಕೆ ಅಂತ ಅರ್ಗೆ ಹೊತ್ಕೊಂಡಿದೆ. ಡಿಗ್ರಿ ಅದು ನೋಡ್ಬಿಟ್ಟು ಆ ಟೈಮಲ್ಲಿ ಒಂದು ನಮ್ಮ ಕೋಟೆ ಸೈಡ್ ಅವ್ರದ್ದೇ ಜಂಗಲ್ ಜಾಕಿ ಅಂತ ಮೂವಿ ಬಂದಿತ್ತು. ಹೌದು, ರಾಜೇಶ್ ಅವ್ರದ್ದು. ರಾಜೇಶ್ ಅವ್ರದ್ದು. ಅವಾಗ ನನ್ನನ್ನು ನಾನು ಜಾಲಳ್ಳಿ ಅಂದಲ್ಲ, ಅದಕ್ಕೆ ಜಾಲಳ್ಳಿ ಜೋಗಿ ಜೋಗಿ ಅಂತ ಕರೆಕ್ಟ್ ಸ್ಟಾರ್ಟ್ ಮಾಡಿದ್ರು. ನಾನು ಅಪ್ಪು ಅಭಿಮನಿ ಅಂತ ಗೊತ್ತಾದ ಮೇಲೆ ಜಾಕಿ ಅಂತ ಕರೆಕ್ಟ್ ಸ್ಟಾರ್ಟ್ ಮಾಡಿದ್ರು, ಜಾಲಳ್ಳಿ ಜಾಕಿ ಜಾಳಿ ಜಾಕಿ ಅಂತ. ಅದೇ ಹೆಸರು ಕಂಟಿನ್ಯೂ ಆಯಿತು. ನಾನು ಅವಾಗ ಮತ್ತೆ ಟಿಕ್ಟಾಕ್ ಮತ್ತೆ ಫೇಸ್ಬುಕ್ಗಳೆಲ್ಲ ನೇಮ್ ಚೇಂಜ್ ಮಾಡ್ಕೊಂಡೆ ಪ್ರಸಾದ್ ಜಾಕಿ ಅಂತ. ಅವಾಗ ಅದನ್ನು ಹಂಗೆ ಹೊಳ್ಕೋತಾ ಹೋದು. ಇನ್ಸ್ಟಾಗ್ರಾಮಲ್ಲಿ ಕೂಡ ಹಂಗೆ ಹಾಕೊಂಡೆ ಪ್ರಸಾದ್ ಜಾಕಿ ಅಂತ. ನಾನು ಅಪ್ಪು ಅಭಿಮನಿಗಿದ್ದಕ್ಕೆ ನೇಮ್ ಆ ಥರ ಬಂತು. ಅಂದ್ರೆ ಈಗ ಯಾರಿಗೂ ನಿಮ್ಮ ಊರ್ಲಾಗಿರ್ಬೋದು ಬೇರೆ ಕಡೆ ಎಲ್ಲ ಮಾದೇವ್ ಪ್ರಸಾದ್ ಅಂದ್ರೆ ಯಾರು ಗುರುತಿಸಲ್ಲ? ಗೊತ್ತೇ ಇಲ್ಲ. ಪ್ರಸಾದ್ ಜಾಕಿ ಅಂದ್ರೆ ಗುರುತಿಸಲ್ಲ, ಮಾದೇವ್ ಪ್ರಸಾದ್ ಅಂದ್ರೆ ಯಾರು ಗೊತ್ತಿಲ್ಲ. ಜಾಕಿ ಅಂದ್ರೆ ಇವಾಗ ಚಿಕ್ಕಗಳು ಕೂಡ ಹೇಳ್ತಾರೆ. ಹಾಗಿದ್ರೆ ತಾವು ಈ ರೀತಿಯ ಚಿಕ್ಕ ಚಿಕ್ಕ ವಿಡಿಯೋಗಳನ್ನ ಮಾಡ್ಲಿಕ್ಕೆ ಶುರು ಮಾಡಿದಂತ ಸಂದರ್ಭದಲ್ಲಿ ಕಂಟೆಂಟ್ ಕ್ರಿಯೇಟ್ ಮಾಡಿರ್ತೀವಿ, ವಿಡಿಯೋಗಳನ್ನ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಅಪ್ಲೋಡ್ ಮಾಡ್ಲಿಕ್ಕೆ ತಾವು ಹೊರಟಂತ ಸಂದರ್ಭದಲ್ಲಿ ಆರಂಭ ದಿನಗಳು ಹೇಗಿತ್ತು? ಆ ದಿನಗಳನ್ನ ಯಾವ ರೀತಿಯೆಲ್ಲ ತಾವು ಎದುರಿಸಿದ್ರಿ? ಸ್ಟಾರ್ಟಿಂಗು ಕ್ಯಾಮ್ರಾ ಇಟ್ಕೊಳ್ಳೋಕು ಕೂಡ ಚಿಕ್ಕಗಳೇ ಕರ್ಕೊಂಡು ವಿಡಿಯೋ ಮಾಡಿಸ್ಕೊತಿದ್ದೆ, ಯಾರು ಇರ್ತಿರ್ಲಿಲ್ಲ. ಒಂದೊಂದು ಟೈಮ್ಗೆ ಕಿಟಕಿಲಿ ಇಟ್ಕೊಂಡು ವಿಡಿಯೋ ಮಾಡ್ತಿದ್ದೆ. ಅಲ್ಲ, ನಾನು ಯಾರೋ ತುಂಬ ಹತ್ರದಿಂದ ನೋಡಿದಾರೋ ಇಲ್ವೋ ಭಾವಜನ ಗೊತ್ತಿಲ್ಲ. ನಾನು ಅಂದ್ರೆ ನನಗೂ ಇವ್ರಿಗೂ ಏಜಲ್ಲಿ ತುಂಬ ಡಿಫ್ರೆಂಟ್ ಅದ. ನಮ್ಮ ಕ್ಲಾಸ್ಮೇಟ್ ಇವರು ಅವ್ರ ಏಜ್ ಅವರು, ನಾನು ಇವ್ರಿಗಿಂತ ತುಂಬ ಚಿಕ್ಕವನು. ಅಂದ್ರೆ ಇವ್ರ ಕಷ್ಟ ಆಗಿರ್ಬೋದು, ಇವ್ರ ನೋವಾಗಿರ್ಬೋದು, ಇವ್ರ ಖುಷಿಯಾಗಿದ್ದು ಟೈಮ್ ಆಗಿರ್ಬೋದು, ತುಂಬ ಹತ್ರದಿಂದ ನೋಡಿರೋದು ನಾನೇ ಅನ್ಸುತ್ತೆ. ಅವಾಗ ಸ್ಟಾರ್ಟಿಂಗ್ ವಿಡಿಯೋ ಮಾಡಕ್ ಶುರು ಮಾಡಿದಾಗ ಇದ್ದಂತ ದಿನಗಳಿಗೂ ಇವಾಗ ನೋಡ್ತಿರೋ ದಿನಗಳಿಗೂ ತುಂಬಾ ವ್ಯತ್ಯಾಸ ಇವ್ರು. ಸ್ಟಾರ್ಟಿಂಗ್ ವಿಡಿಯೋ ಮಾಡ್ತಿದ್ದಾಗ ಇವ್ರು ಹೇಳ್ತಿದ್ರಲ್ಲ, ಒಬ್ಬನೇ ವಿಡಿಯೋ ಮಾಡ್ತಿದ್ದೆ ಚಿಕ್ಕ ಮಕ್ಕಳ ಹತ್ರ, ಅದ್ ನಿಜ. ನಾನು ಬರ್ತಿರ್ಲಿಲ್ಲ, ನನಗೂ ಅಷ್ಟು ಇಂಟ್ರೆಸ್ಟ್ ಇರ್ಲಿಲ್ಲ. ಈ ಚಿಕ್ಕ ಪುಟ ವಿಡಿಯೋಗಳನ್ನ ಮಾಡ್ಕೊಂಡು ಇರ್ತೇ ಇದ್ರು. 4-5 ವರ್ಷ ಅವ್ರ ಕಾಲು ನೋವಿತ್ತು, ಇದು ಯಾರಿಗೂ ಗೊತ್ತಿಲ್ಲ. ನಾನು ನೋಡಿದ ಮಟ್ಟಕ್ಕೆ ಅವ್ರಿಗೆ ತುಂಬ ಕಾಲು ನೋವು ಪೇನ್ ಇತ್ತು. ಈ ಕಡೆ ಲಾಸ್ಟ್ ಇಮ್ ಡಿ ಐತಲ್ಲ, ಅದು ತುಂಬ ಪೇನ್ ಇತ್ತು. ಅವರು TVS ಅಲ್ಲಿ ಏನೋ ವರ್ಕ್ ಮಾಡ್ತಿದ್ದಾಗ ಶುರುವಾಗಿದ್ದದು. ಇವ್ರ ಲೈಫ್ನ ಹಿಂದೆ ಒಂದ್ಸಲ ತಿರುಗಿ ನೋಡಿದಾಗ ತುಂಬ ಕಷ್ಟ. ಇವ್ರ ಲೈಫಲ್ಲಿ ಏನೇನೋ ಪ್ರಾಬ್ಲಮ್ಸ್ಗಳಾಯ್ತಿದ್ದು, ಮನೆಯವರು ಸ್ಟಾರ್ಟಿಂಗ್ ಮನೆಯವರೇ ಬೈತಿದ್ರು. ನಿಜ ಹೇಳ್ಬೇಕು ಅಂದರೆ ವಿಡಿಯೋಸ್ ಶುರು ಮಾಡಿದಾಗ ಇವ್ರ ಅಪ್ಪ ಅಮ್ಮನೂ ಬೋದಿದ್ರು. ಅವರುಂಟು ನಮ್ಮೂರಲ್ಲಿ ಎಷ್ಟೋ ನಮ್ಮ ಬೀದಿಲಿರೋರು ಇಡೀ ಊರಲ್ಲಿ ಫೋನ್ ಇಟ್ಕೊಂಡು ನಿಂತ್ಕೋತು ಅಂತಂದ್ರೆ ಇವ್ರು ಮಾಡಕ್ಕೆ ಕೆಲಸ ಇಲ್ಲ, ಒಂದೇ ಹೇಳ್ತಿದ್ದು ಇವ್ರು ಮಾಡಕ್ಕೆ ಕೆಲಸ ಇಲ್ಲ. ನಮ್ಮ ಕಡೆ ಹಳ್ಳಿಯವ್ರಿಗೆ ಇನ್ಸ್ಟಾಗ್ರಾಮು ರೀಲ್ಸ್ ಅಂತ ಈಗ ಗೊತ್ತಿಲ್ಲ, ಇತ್ತೀಚೆಗಷ್ಟೇ. ಅವಾಗ ಯುವೈಕ ಟಿಕ್ಟಾಕ್ ಮಾಡ್ಕೊಂಡು ನಿಂತ್ಕೊಂಡವ ಸುಮ್ಮನೆ ಅಂತ ಬೊಯ್ಯೋರು ಇದೆಲ್ಲ ಮಾಡ್ತಾಯಿದ್ರು. ಸರಿ ಆಯಿತು, ನೋಡ್ತಾ ನೋಡ್ತಾ ಬತ್ತಾ ಬತ್ತಾ ಯಾವಾಗ ವಿಡಿಯೋಗಳೆಲ್ಲ ವೈರಲ್ ಆಯಿತು ಮತ್ತು ಜನಕ್ಕೆ ತುಂಬ ಇಷ್ಟಪಡೋಕ್ಕೆ ಶುರು ಮಾಡಿದ್ರು, ಆವಾಗ ಮನೆ ಹತ್ರಕ್ಕೆ ಬರೋರು 50K ಸೆಲೆಬ್ರೇಷನ್ಗೆ ಮನೆಗೆಲ್ಲ ಹುಡುಕೊಂಬಂದಿದ್ರು ತುಂಬ ಜನ. ಅದು ನೋಡಿದಾಗ ಸಖತ್ ಖುಷಿ ಆಯ್ತಿತ್ತು. ಇವ್ರ ಅಪ್ಪ ಅಮ್ಮ ಬೈತಿದ್ರು ಮತ್ತು ಊರವರೆಲ್ಲ, ಒಂದು ಕ್ಷಣ ಊರವರು ಆಗಿರ್ಬೋದು ಅವ್ರ ಇವ್ರ ತಂದೆ ತಾಯಿ ಆಗಿರ್ಬೋದು ಅವ್ರಿಗೆ ಸಾಕು, ಏನೆಲ್ಲ ಈ ಥರ ಹುಡುಕ ಬರ್ತಾವ್ರಲ್ಲ ಮನೆಗೆ ಬಂದು. ಎಷ್ಟೋ ಜನ ಮನೆಗೆ ಬಂದವ್ರೆ ಸರ್, ಈಗಲೂ ಬರ್ತಾ ಇರ್ತಾರೆ. ಆವಾಗ ಬಂದಾಗ ಸನ್ಮಾನ ಮಾಡೋರು ಬಾಬಾಜಿಗೆ, ಕೇಕ್ ಕಟ್ ಮಾಡಿಸೋರು, ಅದನ್ನು ನೋಡಿದಾಗ ಎಲ್ಲ ನಾವು ಅಲ್ಲೇ ನಿಂತಿರ್ತೀವಿ ತುಂಬ ಖುಷಿ ಆಯ್ತಿತ್ತು. ಅವ್ರ ತಂದೆ ತಾಯಿಗಳು ಅಲ್ಲೇ ಇರ್ತಿದ್ರು, ಅವ್ರ ಫ್ಯಾಮಿಲಿಯವರು, ನಮ್ಮ ಬೀದಿಯವರೆಲ್ಲ ಇದೇನಿದು ಯಾರೋ ಕೇಕ್ ಕಟ್ ಮಾಡಿಸ್ತವ್ರಲ್ಲ ಯಾರೋ ಹೊರಗಡೆ ಅವ್ರು ಏನೋ ಉಡ್ತಾ ಬಾ ಅನ್ಕೋತಿದ್ರು. ಅಂದರೆ ಅವ್ರಿಗೆ ಗೊತ್ತಿರಲಿಲ್ಲ ಈ ಥರ ಏನೋ ಆಗಿರ್ಬೇಕೇನೋ ಅಂತ ಗೊತ್ತಿರಲಿಲ್ಲ. ಅವ್ರು ಹಂಗಂತಿದ್ರು. ಬರ್ತಾ ಬರ್ತಾ ಹೆಂಗೆ ಚೇಂಜ್ ಆಯಿತು ಅಂತಂದರೆ, ಇವ್ರ ಲೈಫಲ್ಲಿ ನೋಡಿದಾಗ ತಂದೆ ತಾಯಿ ಬೈತಿದ್ರು ಮತ್ತು ಊರವರೆಲ್ಲ ಬೈತಿದ್ರು, ಅದೇ ಜನ ನಮ್ಮನ್ನು ವಿಡಿಯೋಗಳು ಹಾಕೊಳ್ಳಿ ನಾವು ಬರ್ತೀವಿ ವಿಡಿಯೋ ಅಂತ ಹೇಳೋ ಥರ ಬಂದಿದೆ. ಅದಕ್ಕೆ ಹೇಳೋದು ಟೈಮ್ ಚೇಂಜಸ್ ಎವ್ರಿಥಿಂಗ್ ಅಂತ ಎಲ್ಲ ಹೇಳ್ತಾರೆ ಸರ್. ಅದೊಂದು ಬಾಬಾಜಿ ಲೈಫಲ್ಲಿ ನೋಡಿದಾಗ ತುಂಬ ಬದಲಾವಣೆ ಆಗಿದೆ, ಆಗಿದ್ದಕ್ಕೂ ಈಗಲಿದ್ದಕ್ಕೂ ತುಂಬ ವ್ಯತ್ಯಾಸ ಆಗಿದೆ. ಒಬ್ಬ ಮನುಷ್ಯ ಏನಾದ್ರು ಜೀವನದಲ್ಲಿ ಏನಾದ್ರು ಮಾಡಬೇಕು ಅಂತ ಹೊರಟಾಗ ತುಂಬ ಕಷ್ಟಗಳು ಬರ್ತವೆ, ಆದರೆ ಅದನ್ನು ಸ್ವಲ್ಪ ಎದುರಿಸಿ ನಿಂತರೆ ಬಾಬಾಜಿ ಥರ ಆಗ್ಬೋದು ಸರ್. ಹಾಗಿದೆ ಪ್ರಸಾದ್ ಅವರೇ, ತಾವು ಪದವಿ ಶಿಕ್ಷಣವನ್ನು ಅರ್ಧಕ್ಕೆ ಮೊಟಕುಗೊಳಿಸಿದ್ರೆ ಕುಟುಂಬದ ನಿರ್ವಹಣೆಯ ಜವಾಬ್ದಾರಿ ಕೂಡ ತಮ್ಮ ಮೇಲಿದೆ, ಅದಕ್ಕಾಗಿ ಸೆಂಟ್ರಿಂಗ್ ಕೆಲಸವನ್ನು ಕೂಡ ಮಾಡ್ತಾ ಬರ್ತಾ ಇದ್ದೀರಾ. ಈ ಕೆಲಸ, ಕುಟುಂಬದ ನಿರ್ವಹಣೆ, ಈ ವಿಡಿಯೋ ಮೇಕಿಂಗು ಇದೆಲ್ಲ ಯಾವ ರೀತಿ ನಿರ್ವಹಣೆ ಮಾಡ್ತಾ ಹೋಗ್ತಾ ಇದ್ದೀರಾ? ಅಂದರೆ ಅದೇ ಮನೇಲಿ ತುಂಬ ಪ್ರಾಬ್ಲಮ್ಸ್ಗಳಿದೆ, ಅಂದರೆ ಸಾಲಗಳು, ಸಂಘಗಳು. ಈ ಕಡೆ ವಿಡಿಯೋಗಳನ್ನ ಮಾಡ್ಬೇಕಾ ಇಲ್ಲ ಕೆಲಸನೇ ಮಾಡ್ಕೊಂಡು ಸಂಘಗಳು ಕಟ್ಟಬೇಕು ಅನ್ನೋದು ಒಂದು ಬಾಮೇದ ಹೇಳ್ದೆ ನನಗೆ ಕಾಲು ನೋವಿತ್ತು ಅಂತ. ಅದು ಇದ್ದಿತ್ತು ಕರೆಕ್ಟಾಗಿ 6 ವರ್ಷ, 6 ವರ್ಷ ತನಕ ಕಾಲು ನೋವಿತ್ತು. ಕಾಲು ನೋವಲ್ಲೂ ಕೂಡ ಕೆಲಸ ಮಾಡ್ಕೊಂಡೆ, ಮನೆಗಳು ಅಂದರೆ ಸಾಲಗಳು ಅದು ಇದು ಸಣ್ಣ ಅಂದರೆ ನಾನೇ ಅಷ್ಟೇ ಜವಾಬ್ದಾರಿ ಹೊತ್ಕೊಂಡಿರ್ಲಿಲ್ಲ. ಹಿಂಗ ಈ ಕಾಲು ನೋವಿಂದ ಅಡಿನ ಈ ಲೈಫ್ ಇಷ್ಟನೇ ಕಾಣಿ ಜೀವನ ಮುಗಿದೋಗುತ್ತ ಕಾಲು ನೋವಲ್ಲೆ ಅಂತ ಅಂದರೆ ಬೇಜಾನ್ ಕಡೆ ಹಾಸ್ಪಿಟಲ್ಗಳು ಎಲ್ಲ ಕಡೆ ತೋರಿಸಿದ್ವಿ ಕಾಲು ನೋವಿಂದ ಅಡಿ, ಅದು ಸಾಲು ಹೋಗಿರಲಿಲ್ಲ. ಹಿಂಗೆ ಕೆಲಸಗಳು ಮಾಡ್ತಾ ಮಾಡ್ತಾ ಮಧ್ಯದಲ್ಲಿ ಸಣ್ಣ ಪುಟ್ಟದ ವಿಡಿಯೋಗಳು ಮಾಡ್ಕೊಂಡು
ಅಲ್ಲಿ ಇಲ್ಲಿ ಸ್ವಲ್ಪ ಗುರುತಿಸ್ದಾಗ ಏನು ಕೆಲಸನೇ ಮಾಡವ ಇಲ್ಲ ಜನಗಳು ನಗಿಸೋದಕ್ಕೋಸ್ಕರ ವೀಡಿಯೋನೇ ಮಾಡವ ಅಂತ ಕನ್ಫ್ಯೂಸ್ ಸ್ಟಾರ್ಟ್ ಆಯ್ತು ಅವಾಗ ಮಧ್ಯದಲ್ಲಿ ಗುರುತಿಸ್ತಾವ್ರೆ ಅಂತ ಅಂದಾಗ ಅದೇ ಫ್ಯಾಮಿಲಿ ಸ್ಟಾರ್ಟಿಂಗ್ ಎಲ್ಲ ಅಷ್ಟೇ ಬೈತಿದ್ರು ಏನು ಮಾಡೋ ಕೆಲಸ ಇಲ್ವಾ ವೀಡಿಯೋ ಮಾಡ್ಕೊಂಡು ನಿಂತಿರ್ತಿದೆ ಅಲ್ಲ ಕೆಲ್ಸಕ್ಕೆ ಹೋಗು ಸಂಘಗಳೇ ಸಂಘಗಳು ಕಟ್ಟಬೇಕು ಅದೆಲ್ಲ ಮಧ್ಯದಲ್ಲಿ ಬೈತಿದ್ರು ಸಂಘಗಳಿಗೋಸ್ಕರನೇ ವೀಡಿಯೋಗಳನ್ನ ಸ್ಟಾಪ್ ಮಾಡೋದು ಬಿಟ್ಬಿಟ್ಟು ಕೆಲ್ಸಗಳಿಗೆ ಹೋಯ್ತಿದ್ವಿ ಕೆಲಸ ಮಾಡ್ಕೊಬಂದು ಏನಾದ್ರು ಅರ್ಧ ಗಂಟೆ ಒಂದು ಅವರ್ ಏನೋ ಟೈಮ್ ಸಿಕ್ತು ಅಂತಂದರೆ ಅವಾಗ ವೀಡಿಯೋಗಳು ಮಾಡ್ಕೊತಿದ್ವಿ ಸಣ್ಣ ಪುಟ್ಟದ ವೀಡಿಯೋಗಳನ್ನ ಜಾಸ್ತಿ ವೀಡಿಯೋಗಳನ್ನೂ ಮಾಡೋಕ್ಕಾಗ್ತಿರ್ಲಿಲ್ಲ ಎಲ್ಲೋ ಒಂದೊಂದು ಮೂರು ದಿನಕ್ಕೊಂದೊಂದು ವೀಡಿಯೋ ನಾಲ್ಕೊಂದು ಒಂದೊಂದು ದಿನಕ್ಕೆ ವೀಡಿಯೋ ಆ ಥರ ಬಿಡ್ತಿದ್ವಿ ಕಮೆಂಟ್ಗಳಲ್ಲಿ ಕೇಳ್ತಿದ್ರು ಯಾಕಣ್ಣ ಜಾಸ್ತಿ ವೀಡಿಯೋಗಳು ಬಿಡೋದಿಲ್ಲ ಚೆನ್ನಾಗಿ ಮಾಡ್ತೀರಾ ವೀಡಿಯೋಗಳನ್ನ ಜಾಸ್ತಿ ಬಿಡಿ ದಿನಕ್ಕೆ ಎರಡೆರಡು ಬಿಡಿ ಅದೆಲ್ಲ ಕೇಳ್ಕೊತಿದ್ರು ಬಟ್ ನಮ್ಮ ಪ್ರಾಬ್ಲಮ್ಸ್ಗಳು ಅವ್ರಿಗೆ ಗೊತ್ತಿರಲ್ಲ ಹೌದು ನೋಡೋರು ಗೊತ್ತಿರಲ್ಲ ಅಂದ್ರೆ ನೋಡೋರ್ಗೆ ಹೆಂಗೆ ಅಂದ್ರೆ ನಗಿಸ್ತಾವ್ರೆ ಅಂತಂದಾಗ ಅವ್ರ ಇನ್ ಲೈಫಲ್ಲಿ ನೋವಲ್ಲಿದ್ದಾರೆ ಅಥವಾ ನೋವಿಂದ ಆಚೆ ಬಂದು ನಗಿಸ್ತಾವ್ರೆ ಅಂತ ಗೊತ್ತಿರಲ್ಲ ಗೊತ್ತಿರಲ್ಲ ಅಂದ್ರೆ ಆ ನಗು ಮಾತ್ರ ಕಾಣ್ತಿರುತ್ತೆ ಆ ನಗುವಿನ ಹಿಂದಿನ ಜವಾಬ್ದಾರಿಗಳು ಕಾಣೋದಿಲ್ಲ ಜವಾಬ್ದಾರಿ ಆಗಿರ್ಬೋದು ಲೈಫಲ್ಲಿ ಏನ್ ಕಷ್ಟಪಟ್ಟು ಈ ತರ ಮಾಡ್ತಾವ್ರ ಅನ್ನೋದು ಗೊತ್ತಿರಲ್ಲ ಕೆಲಸಗಳಿಗೆ ಒಂದೆರಡು ದಿನ ರಜನೆ ಹಾಕೋದು ಈ ಕಡೆ ಕೆಲಸದವ್ರು ಕರೆಯೋರು ಇದಕ್ಕೆ ಕೆಲಸ ಮಾಡಿಗೆ ಬತ್ತಲ್ಲ ಇವಾಗ ವೀಡಿಯೋಗಳೇ ಮಾಡ್ಕೊಂಡು ನಿಂತ್ಕೊಂಡಯ್ಯ ಅದೇನ್ ಹೊಟ್ಟೆ ತುಂಬಿಸುತ್ತಾ ಅದರಲ್ಲಿ ದುಡ್ಡು ಬರಂಗಿದ್ರೆ ಬೇಕಾದ್ರೆ ಮಾಡು ವೀಡಿಯೋಗಳನ್ನ ದುಡ್ಡು ಬರಲ್ಲ ಅಂತಂದ್ಮೇಲೆ ಏನಕ್ಕೆ ಮಾಡ್ತೀಯ ಅನ್ಕಡೆ ಎಲ್ಲ ನಮ್ಮ ಕೆಲಸದ ಒಂದರಗಳು ಕೂಡ ಹೇಳ್ತಿದ್ರು ಅದೇ ಅವ್ರ ಲೈಫಲ್ಲಿ ನೋಡಿದಾಗ ತುಂಬಾ ಕಷ್ಟಗಳು ಎದುರಿಸಿದ್ರು ಸರ್ ತುಂಬಾ ಯಾಕಂದ್ರೆ ಕೆಲವೊಂದು ಟೈಮಲ್ಲಿ ಅವ್ರು ನೋಡ್ತಿದಾಗ ನಮ್ಗೆ ಅವರು ಕಾಲು ನೋವಲ್ ಟೈಮಲ್ಲಿ ಯಾರನ್ನೋ ಒಬ್ಬರು ಫ್ರೆಂಡ್ ಅವ್ರ ಹೆಸರು ನನಗೆ ಗೊತ್ತಿಲ್ಲ ನಾನು ಎದುರುಗಡೆ ಇದ್ದಾಗ ಒಬ್ಬರ ಹತ್ರ ದುಡ್ಡು ಕೇಳಿರ್ತಾರೆ ಸರ್ ಹಾಸ್ಪಿಟ್ಲಿಗೆ ತೋರಿಸ್ಬೇಕು ಅಂತ ಅವ್ರು ಏನಾಗ್ತಾರೆ ಅಂತಾರೆ ನನ್ನ ಹತ್ರ ಇಲ್ಲ ಅಂತ ಫ್ರೆಂಡ್ ಜೊತೆಗೆ ಓದಿದ ಫ್ರೆಂಡ್ ಆಗಿರ್ಬೋದು ಅದು ಯಾರೋ ನನಗೆ ಸರಿಯಾಗಿ ಗೊತ್ತಿಲ್ಲ ಫ್ರೆಂಡು ಅಂತ ಅಷ್ಟೇ ನನಗೆ ಗೊತ್ತಿರೋದು ಅವರು ಆ ಟೈಮಲ್ಲಿ ಹೆಲ್ಪ್ ಮಾಡಿಲ್ಲ ಆ ಟೈಮಲ್ಲಿ ದೇವಸ್ಥಾನಗಳಾಗಿರ್ಬೋದು ತುಂಬ ಹಾಸ್ಪಿಟ್ಲು ಈ ತರ ಏನೇನೋ ಮಾಡಿದ್ರು ಸರ್ ಒಂದು ವರ್ಷ ಎರಡು ವರ್ಷ ಈ ತರ ಮಾಡ್ಕೊಂಡು ಬಂದ್ರು ಆ ಕಾಲು ವಾಸಿ ಆಯ್ತಿರ್ಲಿಲ್ಲ ಇವಾಗ ಪರವಾಗಿಲ್ಲ ಮೊದಲು ಕಲ್ಸ್ಕೊಂಡ್ರೆ ಎರಡು ಕಾಲು ಎತ್ಕೊಂಡು ನಡೀತಾ ಇದ್ರು ಸರ್ ಇವ್ರನ್ನೆಲ್ಲ ಏನೇನು ಅಂತಿದ್ರು ಅವರೆಲ್ಲ ಇವತ್ತು ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ಅಷ್ಟೇ ಚೆನ್ನಾಗಿ ನಮ್ಮನ್ನು ವೀಡಿಯೋಗಳಿಗೆ ಹಾಕೊಳ್ಳಿ ಅಂತ ಹೇಳ್ತಾರೆ ಈ ದಾರ ಬೇಂದ್ರೆ ಅವರು ಒಂದು ಮಾತಾಡಿದಾರೆ ಸರ್ ಹುಚ್ಚನಂತೆ ಇರು ಪೆದ್ದನಂತೆ ಇರು ನೀನು ನೀನಾಗಿರು ಗುರಿಯ ಎಡೆಗೆ ನೀ ಹೆಜ್ಜೆ ಹಾಕುತ್ತಿರು ನಿನ್ನ ಅರಿಯದವರಿಗೆ ಸಾಧನೆ ಮುಖಾಂತರ ಪರಿಚಯವಾಗುವಂತಿರು ಅಂತ ಅದರ ಸಾಕ್ಷಿ ನಮ್ಮ ಭಾವಜಿ ಅದೇ ನಮ್ಮ ಯಾವುದೇ ಆಸಕ್ತಿ ವಿಷಯದಲ್ಲಿ ನಮ್ಮನ್ನ ಒಂದು ಯಶಸ್ಸನ್ನು ಕಾಣಬೇಕು ಅಂತ ಹೊರಟಾಗ ಕುಟುಂಬದ ಜವಾಬ್ದಾರಿಗಳಾಗಿರ್ಬೋದು ಕುಟುಂಬದ ಸಮಸ್ಯೆಗಳಾಗಿರ್ಬೋದು ವೈಯಕ್ತಿಕ ಸಮಸ್ಯೆಗಳು ಒಂದಲ್ಲ ಒಂದು ರೀತಿ ಅಡ್ಡಪಡಿಸ್ತಾ ಇರ್ತವೆ ಆ ಅಡ್ಡಿಯನ್ನು ನಾವು ಮೆಟ್ಟಿ ನಿಂತು ಮುಂದೆ ಹೋದಾಗಲೇ ಈಗಿನ ಪ್ರಸ್ತುತ ದಿನಗಳಲ್ಲಿರುವಂಥ ಹೆಸರನ್ನ ಗಳಿಸೋದಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ದೀವಿ ಅದೇ ರೀತಿ ಈಗ ತಾವು ಈ ರೀತಿಯ ಸಮುದಾಯಕ್ಕೆ ಸಂದೇಶಗಳನ್ನು ಕೊಡುವಂಥ ಒಂದಷ್ಟು ವೀಡಿಯೋಗಳನ್ನ ಮಾಡಿದ್ದೀರಿ ಅದರಲ್ಲೂ ಗ್ರಾಮೀಣ ಭಾಗಕ್ಕೆ ಅವು ಅಗತ್ಯವಿರುವಂಥ ಸಂದೇಶವನ್ನು ನೀಡುವಂಥ ವೀಡಿಯೋಗಳನ್ನ ಮಾಡ್ತಾ ಇದ್ದೀರ ಈ ವೀಡಿಯೋಗಳು ಮಾಡೋಕ್ಕೆ ಏನು ಪ್ರೇರಣೆ ಆಯಿತು ಅವುಗಳನ್ನೆಲ್ಲ ಯಾವ ರೀತಿ ವೀಡಿಯೋ ಮಾಡ್ತಾ ಇದ್ರಿ ಆ ವೀಡಿಯೋಗಳನ್ನ ನೋಡಿದಂಥ ಜನರು ಯಾವ ರೀತಿ ತಮ್ಮ ಜೊತೆ ಸ್ಪಂದಿಸಿದ್ರು ಸರ್ ಅದೇ ಈಗ ನಮಗೆ ಈ ಥರ ಕಂಟೆಂಟ್ ಕ್ರಿಯೇಟ್ ಮಾಡಿದ್ದೆ ಬಾವಲಿ ಕೆಲವೊಂದು ಅಕ್ಕಪಕ್ಕ ಮನೆಗಳಲ್ಲಿ ನಡೀತಿದ್ದಂಥ ನಮ್ಮ ಆಲ್ಮೋಸ್ಟ್ ಆಲ್ ಮಾಡಿರೋ ಕಂಟೆಂಟ್ಗಳೆಲ್ಲ ಬರೀ ನಮ್ಮ ಬೀದಿಲಿ ನಡೆದಿರುವಂಥದ್ದು ಊರಲ್ಲಿ ನಡೆಯುವಂಥದ್ದು ಇವನ್ನೆಲ್ಲ ಜನರಿಗೆ ಅಂದರೆ ಈಗ ತುಂಬ ಮಿಸ್ ಮಾಡ್ಕೊತಾರೆ ಎಲ್ಲ ಎಷ್ಟೋ ಜನ ಕಮೆಂಟ್ ಮಾಡ್ತಾರೆ ಸರ್ ನಾವು ಹಳ್ಳಿಲಿದ್ದವರು ನಿಮ್ಮ ವೀಡಿಯೋಸ್ ನೋಡಿದಾಗ ನಮ್ಗೆ ಅದು ಹಳ್ಳಿ ಇದು ತುಂಬ ಬೇಜಾರಾಯ್ತದೆ ನಾವು ಇದ್ದು ಅಲ್ಲಿಂದ ಇಲ್ಲಿಗೆ ಬಂದಿವೆಲ್ಲ ಸಿಟಿಗೆ ಅನ್ನೋ ಥರ ಬೇಜಾರಾಯ್ತದೆ ನಿಮ್ಮ ನೋಡಿದಾಗ ತುಂಬ ಖುಷಿ ಆಯ್ತದೆ ನಮ್ಮ ಹಳ್ಳಿ ಲೈಫೆಲ್ಲ ಇವಾಗ ನನಗೆ ನೆನಪಾಯ್ತಿದೆ ಅಂತ ಸಾಕಷ್ಟು ಜನ ಕಮೆಂಟ್ ಮಾಡ್ತಾರೆ ಫೋನ್ ಮಾಡಿದಾಗ ಅಣ್ಣ ನಾವು ಇಲ್ಲಿಂದ ಇಲ್ಲಿಗೆ ಬಂದಿದ್ದೋ ನಿಮ್ಮ ವೀಡಿಯೋಸ್ ನೋಡಿದಾಗ ನಂಗೆ ತುಂಬ ಖುಷಿ ಆಯ್ತದೆ ಅಣ್ಣ ನಮ್ಮ ಹಳೆ ಲೈಫ್ ಎಲ್ಲ ಈಗ ನಿಮ್ಮಿಂದ ನಮ್ಗೆ ರಿಯಲೈಸ್ ಆಯ್ತದೆ ಅಂತ ಹೌದು ಅದಕ್ಕೆ ನಾವು ಹೇಳೋದಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಇದ್ದು ಸ್ವಲ್ಪ ದಯವಿಟ್ಟು ಯಾಕಂದ್ರೆ ಈಗಿನ ಜನರೇಷನ್ ಅಂದ್ರೆ ಸಿಟಿಗೆ ಹೋಗ್ಬೇಕು ಏನಾದ್ರು ಸಾಧನೆ ಮಾಡ್ಬೇಕಾಗಿರ್ಬೋದು ಅಥವಾ ಎಜುಕೇಶನ್ ಬಗ್ಗೆ ಆಗಿರ್ಬೋದು ಎಲ್ಲಿಗೆ ಆದ್ರೂ ಒಂದು ಮೈಸೂರು ಅಥವಾ ನಮ್ಗೆ ಎಲ್ಲ ಕಂಫರ್ಟಬಲ್ ಆಗಿರುತ್ತೆ ಅಲ್ಲಿಗೆ ಹೋದ್ರೆ ನಮ್ಗೆ ಮುಂದಕ್ಕೆ ಚೆನ್ನಾಗಿರ್ತದೆ ಅಂತ ಎಲ್ಲ ಯೋಚನೆ ಮಾಡ್ತಾರೆ ಆದ್ರೆ ನಮ್ಮ ಹಳ್ಳಿ ಬಿಟ್ಟು ಹೋಗೋರ್ಗೆ ಒಂದ್ ಮಾತು ಹೇಳೋದಂದ್ರೆ ಏನೇ ಮಾಡಿದ್ರು ನಮ್ಮ ಹಳ್ಳಿಲಿ ಏನೂ ಸಿಗದೇ ಇರ್ಬೋದು ನಾವು ಇರೋವಂಥ ಜಾಗದಲ್ಲಿ ಏನಾದ್ರು ಒಂದು ಮಾಡಿದ್ರೆ ಇವತ್ತು ಏನೋ ಅಂತಾರೆ ಯಾರೇ ಆದರೂ ಹಳ್ಳಿಯಿಂದ ದಿಲ್ಲಿಗವರೆಗೂ ಹೋಗೋದು ಅಂತ ಹೇಳ್ತಾರಲ್ಲ ಹಂಗೆ ಸ್ವಲ್ಪ ದಯವಿಟ್ಟು ಸಾಕಷ್ಟು ಎಲ್ಲರಿಗೂ ಹೇಳೋದಂದ್ರೆ ಹಳ್ಳಿಲಿ ಇರೋವಂಥವ್ರು ದಯವಿಟ್ಟು ಅಲ್ಲೇ ನಿಮ್ಮ ಏನಿದೆ ಟ್ಯಾಲೆಂಟ್ಗಳಾಗಿರ್ಬೋದು ಈಗ ವಿತ್ ಇನ್ ಎ ಸೆಕೆಂಡಲ್ಲೇ ಮೊಬೈಲ್ ನಾವು ಎಲ್ಲನೂ ಇದು ಮಾಡ್ಬೋದು ನಮ್ಮ ಮೊಬೈಲ್ ಏನೇನು ನಮ್ಮ ಹತ್ರ ಏನು ಸಿಗುತ್ತೋ ಅವಕಾಶನ ಬಳಸ್ಕೊಂಡು ಹಳ್ಳಿಲೇ ಏನಾದರೂ ಮಾಡಿ ಅಂತ ಹೇಳಕ್ಕೆ ಇಷ್ಟ ಜನಗಳ ಪ್ರತಿಕ್ರಿಯೆ ಹೇಗಿದೆ ಎಲ್ಲಾದರೂ ಹೊರಗಡೆ ಸಿಕ್ಕಂಥ ಸಂದರ್ಭದಲ್ಲಾಗಿರ್ಬೋದು ಸಾರ್ವಜನಿಕ ಸ್ಥಳಗಳಲ್ಲಿ ನಿಮ್ಮ ವೀಡಿಯೋನ ನೋಡಿದಂಥವ್ರು ಅದರಿಂದ ಒಂದಷ್ಟು ಸಂದೇಶವನ್ನು ತಿಳ್ಕೊಡೋಂಥವ್ರು ನಿಮ್ಮನ್ನ ಗುರುತಿಸೋದಾಗಿರ್ಬೋದು ಪ್ರಶಂಸೆ ಕೊಡೋದಾಗಿರ್ಬೋದು ಇದೆಲ್ಲ ಹೇಗಿದೆ ತುಂಬಾ ಚೆನ್ನಾಗಿದೆ ಓದೋದ ಕಡೆ ಎಲ್ಲ ಗುರ್ತಿ ಹಿಡಿದು ಮಾತಾಡ್ತಾರೆ ನೀವು ಪ್ರಸಜಕ್ಕಿಲ್ವಾ ಪ್ರಸಜಕ್ಕಿಲ್ವಾ ಅಂತ ಮಾತಾಡ್ತಾರೆ ವೀಡಿಯೋಗಳನ್ನು ತುಂಬ ಚೆನ್ನಾಗಿ ಮಾಡ್ತೀರಾ ಹಿಂಗೆ ಕಂಟಿನ್ಯೂ ಮಾಡಿ ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡೋದಕ್ಕೆ ಹೋಗ್ಬೇಡಿ ನಿಮ್ಮಿಂದ ಎಷ್ಟೋ ನೊಂದಿರೋ ಮನಸ್ಸುಗಳು ನಗ್ತವೆ ನಾವು ಕೂಡ ನಗ್ತಾ ಇರ್ತೀವಿ
ಅವರೆಲ್ಲ ಹೇಳ್ತಾರೆ ನಮ್ಮ ಮಿಸಸ್ ಅವ್ರು ತುಂಬಾ ನೋಡ್ತಾರೆ, ನಮ್ಮ ಮಕ್ಕಳು ನೋಡ್ತಾರೆ ಅಂತ ತುಂಬಾ ಎಲ್ಲ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ. ನಮ್ಗೊಂಥರ ಖುಷಿ, ನಮ್ಮ ವೀಡಿಯೋಗಳಿಂದ ಇಷ್ಟೊಂದು ರೆಸ್ಪಾನ್ಸ್ ಸಿಗುತ್ತೆ ನಮಗೆ ಅಂತ ಒಂದು ಖುಷಿ. ಸರ್ ಅದೇ ಹೇಳೋದು ಅಂದರೆ ಈಗ ಎಲ್ಲ ಕಡೆ ಹೋದಾಗ ಪ್ರಸಾದ್ ಜಾಕಿ ಪ್ರಸಾದ್ ಜಾಕಿ ಅಂತ, ನಾನು ಕಾಲೇಜ್ಗೆ ಹೋಯ್ತಿದ್ದ ಟೈಮಲ್ಲಿ ನನ್ನನ್ನು ಯಾವೂರು ಅಂತ ಕೇಳಿದ್ರು, ತುಂಬ ಜನ ಕೇಳ್ತಿದ್ರು. ನಾನು ನಮ್ಮೂರು ಜಾಲಳಿ ಅಂತಿದ್ದೆ. ಜಾಲಳಿ ಅಂದರೆ ಯಾಲಳಿ ಅಂತಿದ್ರು, ಯಾಲಳಿ ಜಾಲಳಿ ಅಂತಿತ್ತಿಲ್ಲ, ಬೇರೆ ಊರ ಹೆಸರು ಹೇಳ್ತಿದ್ರು. ಅವಾಗ ನಮ್ಮೂರ ಹೆಸರು ಅಷ್ಟು ಗೊತ್ತಿಲ್ಲ ಅಂದ್ರೆ ಯಾರು ಅಂದ. ಈಗ ಯಾರೇ ಸಿಕ್ಕರು ಊರ ಹೆಸರು ಹೇಳೋದು ಬೇಡ, ಬರೀ ವಿಡಿಯೋ ನೋಡ್ಬಿಟ್ಟು ಜಾಲಳಿ ಅಂತ ಹೆಸರು ಹೇಳಿದ್ರೆ ಫಸ್ಟ್ ಬರೋದೆ ಪ್ರಸಾದ್ ಜಾಕಿ ಅಂತ. ಅದೇ ಈ ಟೈಮ್ ಚೇಂಜಸ್ ಎವ್ರಿಥಿಂಗ್ ಅಂತಾರಲ್ಲ ಹಂಗಾಯ್ತು. ಅಂದ್ರೆ ಫಸ್ಟ್ ನಿಮ್ಮ ಹೆಸರು ಕೇಳಿದ್ರೆ ಯಾವ ಊರು ಅಂತ ಅಂತೀರು? ನಮ್ಮೂರೇ ಗೊತ್ತಿರಲಿಲ್ಲ ತುಂಬಾ ಜನಕ್ಕೆ. ನಿಮ್ಮ ಊರ ಹೆಸರು ಹೇಳಿದ್ರೆ ಸಾಕು, ನಿಮ್ಮ ಹೆಸರು ಗೊತ್ತಿರಷ್ಟೇ. ಬರೀ ನಂಜನಗೂಡು ತಾಲೂಕಲ್ಲಿ ಜಾಲಳ್ಳಿ ಅಂತ ಇದೆಯಾ ಅಂತಾನೆ ಸುಮಾರು ಜನ ಗೊತ್ತಿರಲಿಲ್ಲ. ಜಾಲಳ್ಳಿ ಅಂತಂದ್ರೆ ಯಾವ ಕಡೆ ಬರೋದು ಅಂತ ಕೇಳ್ತಾ ಇದ್ರು. ಅದೇ ನಿಮ್ಮ ಗ್ರಾಮ ನಂಜನಗೂಡು ತಾಲೂಕ್ ಆಗಿದ್ರು, ನಮ್ಮ ಸರಗೂರು ತಾಲೂಕಿಗೆ ಹತ್ತಿರ ಆಗಿರುವಂತ ಗ್ರಾಮ, ಹೆಚ್ಚಿನ ಸಂಪರ್ಕ ಆಗಿರ್ಬೋದು ಎಲ್ಲ ನಮ್ಮ ತಾಲೂಕಿನಲ್ಲಿ ಇರೋದ್ರಿಂದ ನಾವು ಕೆಲಸ ಮಾಡೋದಕ್ಕೆ ಬತ್ತಿದ್ದು ಕೂಡ ಸರಗೂರು ಕಡೆನೇ ಜಾಸ್ತಿ. ನಮ್ಮ ಸೆಂಟ್ರಿಂಗ್ ಕೆಲಸ ನಮ್ದು ಅಲ್ವಾ, ಸೆಂಟ್ರಿಂಗ್ ಕೆಲಸ ಮಾಡೋರೆಲ್ಲ ಆಲ್ಮೋಸ್ಟ್ ನಮ್ಮೂರಿಂದ ಎಲ್ಲ ಈ ಕಡೆಯಿಂದ ಬರೋದು, ಕೋಟೆ ಆಗಲಿ ಸರಗೂರು ಆಗಲಿ ಈ ಕಡೆಗೆ ಬರೋದು. ಅದೇ ನಿಮ್ಮ ತಾಲೂಕಲ್ಲಿ ಹೆಸರು ಹೇಳಿದ್ರೆ ಗೊತ್ತಾಗ್ತಿರ್ಲಿಲ್ಲ, ನಮ್ಮ ನಂಜನಗೂಡು ತಾಲೂಕು ಏನದೇ ಗೊತ್ತಾಗ್ತಿರ್ಲಿಲ್ಲ ಯಾರಿಗೂ. ಆದ್ರೆ ಈಗ ನಮ್ಮ ಭಾಷೆಗಳು ನೋಡ್ಬಿಟ್ಟು ತುಂಬಾ ಜನ ಕೊಳ್ಳೇಗಾಲ, ಚಾಮರಾಜನಗರ, ಮಂಡ್ಯ, ತುಮಕೂರು ಅಂತ ಅನ್ಕೊಂಡಿದ್ರು. ತುಂಬಾ ಜನ ಕೇಳ್ತಿದ್ರು ಯಾವೂರು ಯಾವ್ರು ಅಂತ ಕಮೆಂಟ್ ಅಲ್ಲಿ ಕೇಳ್ತಿದ್ರು. ಅವಾಗ ಒಂದು ವಿಡಿಯೋ ಕೂಡ ಮಾಡಾಕಿದೆ, ನಮ್ದು ನಂಜನಗೂಡು ತಾಲೂಕು ಜಾರಳ್ಳಿ ಅಂತ ಹಾಕಿದೆ. ಆಮೇಲೆ ತುಂಬಾ ಜನ ಗೊತ್ತಾಯ್ತು ಇವರು ನಮ್ಮ ನಂಜನಗೂಡು ಸೈಡ್ ಅವರು ಅಂತ ಆಮೇಲೆ ಗೊತ್ತಾಯ್ತು. ನಿಮ್ಮ ನಂಜನಗೂಡು ತಾಲೂಕಿಗೆ ನಿಮ್ಮ ಗ್ರಾಮ ಆಗಿರ್ಬೋದು ನೀವು ಪರಿಚಯ ಇರಲಿಲ್ಲ, ಈಗ ನಿಮ್ಮ ನಂಜನಗೂಡು ತಾಲೂಕು ಅಲ್ಲದೆ ಇಡೀ ಮೈಸೂರು ಜಿಲ್ಲೆ ಆಗಿರ್ಬೋದು ಇಡೀ ಕರ್ನಾಟಕದಾದ್ಯಂತ ನಿಮ್ಮನ್ನ ನಿಮ್ಮ ಗ್ರಾಮನ ಎಲ್ಲವನ್ನು ಪರಿಚಯ ಆಗಿದೆ. ಅದೇ ಸರ್ ಪ್ರಸಾದ್ ಜಾಕಿ. ಈಗ ಅದೇ ರೀತಿ ಏನು ಕಳೆದ 4-5 ವರ್ಷಗಳಿಂದ ಒಂದು ಕಂಟೆಂಟ್ ಕ್ರಿಯೇಟಿಂಗ್ ಅಂದರೆ ವಿಷಯ ಸೃಷ್ಟಿ ಮಾಡಿ ಅದರಲ್ಲಿ ತಾವು ವಿಡಿಯೋಗಳನ್ನು ಮಾಡ್ತಾ ಸಮುದಾಯಕ್ಕೆ ಒಂದು ಸಂದೇಶವನ್ನು ಕೊಡೋದಾಗಿರ್ಬೋದು, ಅದರಲ್ಲಿ ಒಂದಷ್ಟು ಜನಗಳಿಗೆ ಅಗತ್ಯ ವಿಚಾರಗಳನ್ನು ವಿಡಿಯೋ ಮುಖಾಂತರ ತಾವು ಒಂದು ಆಸೆಭರಿತವಾಗಿ ಏನು ವಿಚಾರಗಳನ್ನು ಮುಟ್ಟಿಸ್ತಾ ಬರ್ತಾ ಇದ್ದೀರಾ, ಇದೆಲ್ಲ ಒಂದು ಕಡೆಯಾದರೆ ತಮ್ಮ ಮುಂದಿನ ಭವಿಷ್ಯದ ಗುರಿಗಳೇನು, ಆ ಭವಿಷ್ಯದ ಗುರಿಯನ್ನು ಈಡೇರಿಸ್ಕೊಳ್ಳೋ ನಿಟ್ಟಲ್ಲಿ ಈಗಲಿಂದ ಯಾವ ರೀತಿಯ ಪ್ರಯತ್ನವನ್ನು ಪಡಬೇಕು ಅಂತ ಅಂದ್ಕೊಂಡಿದ್ದೀರಾ? ಅಂದರೆ ನಾವು ವಿಡಿಯೋಗಳು ಸ್ಟಾರ್ಟ್ ಮಾಡಿದ್ರು ನಾವು ಎಲ್ಲೂ ಗುರುತಿಸ್ಕೋಬೇಕು ಅನ್ನೋದು ನಮ್ಗೆ ಅಷ್ಟೊಂದು ಐಡಿಯಾಸ್ಗಳಿರಲಿಲ್ಲ. ಈಗ ಸ್ವಲ್ಪ ವೀಡಿಯೋಸ್ಗಳು ಮಾಡ್ತಾ ಮಾಡ್ತಾ ಸ್ವಲ್ಪ ಜಾಸ್ತಿ ಅನುಭವಗಳಾದ್ಮೇಲೆ ಎಲ್ಲರೂ ಒಂದು ಒಂದು ಸ್ಟೇಜ್ಗೆ ಹತ್ತಬೇಕು ಅನ್ನೋದೇ ಒಂದು ನಮ್ಮದು ಗುರಿ ಇರೋ ಸದ್ಯಕ್ಕೆ. ಇವಾಗ ಮೂವಿಗಳಲ್ಲಿ ಚಾನ್ಸ್ ಸಿಗುತ್ತೋ ಇಲ್ಲೋ ನಮ್ಗೆ ಗೊತ್ತಿಲ್ಲ, ಬಟ್ ನಮ್ಮನ್ನ ಇವಾಗ ಮೊಬೈಲ್ ನೋಡ್ತಾ ಇರೋರು ಸಣ್ಣದಾಗಿ ಒಂದು ಟಿ ವಿಲಾರು ನೋಡಬೇಕು ಅನ್ನೋದೊಂದು ಆಸೆ ಇದೆ, ಗುರಿ ಇದೆ. ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕು ಅಂತ ಫಿಕ್ಸ್ ಆಗ್ಬಿಟ್ಟಿದ್ವಿ. ನೋಡೋದ ನಿಮ್ಮ ಆಶೀರ್ವಾದ ಮತ್ತು ಜನಗಳ ಆಶೀರ್ವಾದ ಟ್ರೈ ಮಾಡ್ತೀವಿ. ಇವಾಗ ಕಾಮಿಡಿ ಕ್ರೀಡೆಗಳು ಆಡಿಷನ್ಗೆ ಹೋದಾಗ ರಿಜೆಕ್ಟ್ ಆಯಿತು, ಕಾಲ್ ಮಾಡ್ತೀವಿ ಅಂತ ಹೇಳಿದ್ರು ಮಾಡಲಿಲ್ಲ, ಬಟ್ ಮುಂದೆ ಟ್ರೈ ಮಾಡ್ತೀನಿ. ತುಂಬ ಜನ ಹೇಳಿ ಧೈರ್ಯ ಕಳ್ಕೊಬೇಡಿ, ಖಂಡಿತ ಹೋಗಿ ಹೋಗ್ತೀರಾ, ಕಾನ್ಫಿಡೆಂಟ್ ಇದೆ ನಮಗೆ ಇದೆ ಅಂತ ಹೇಳ್ತಾರೆ ಅವರು. ನಿಮಗಿದೆ ಅಂತ ಹೇಳಲ್ಲ, ನಮಗೆ ಇದೆ ಕಾನ್ಫಿಡೆಂಟ್ ಇದೆ, ನೀವು ಹೋಗಿ ಹೋಗ್ತೀರಾ ಅಂತ ಕಾನ್ಫಿಡೆಂಟ್ ಐತೆ, ಹೋಗ್ತೀರಾ ಟ್ರೈ ಮಾಡಿ ಬಿಡ್ಬೇಡಿ ಅಂತ ಹೇಳಿದ್ದಾರೆ. ತಮ್ಮ ಮುಂದಿನ ಎಲ್ಲ ಗುರಿಗಳಿಗೆ ಶುಭವಾಗಲಿ ಅಂತ ನಾವು ಕೂಡ ಆಶಿಸ್ತೀವಿ. ಬಹಳ ಸಂತೋಷ, ಸಾಕಷ್ಟು ವಿಚಾರಗಳನ್ನು ತಮ್ಮ ಹಾಸ್ಯ ನಟನಾ ಪ್ರತಿಭೆ ಆಗಿರ್ಬೋದು, ವಿಷಯ ಸೃಷ್ಟಿಕರ್ತನೆ ಬಗ್ಗೆ ಆಗಿರ್ಬೋದು, ಹಲವಾರು ವಿಚಾರಗಳನ್ನು ತಮ್ಮ ವಿಡಿಯೋ ಮುಖಾಂತರ ಆದಂಥ ಕೆಲವೊಂದು ಬದಲಾವಣೆಗಳನ್ನು ಕುರಿತು ತಮ್ಮ ಅನುಭವವನ್ನು ನಮ್ಮ ಜೊತೆ ಹಂಚಿಕೊಳ್ತಾ ಬಂದ್ರಿ. ಈಗ ಕಾರ್ಯಕ್ರಮದ ಕೊನೆಯ ಅಂತ ಬರ್ತಾ ಇದ್ದೀವಿ. ಕೊನೆಯದಾಗಿ ತಮ್ಮ ಮಾತುಗಳನ್ನು ಕೇಳ್ತಾರಂಥ ನಮ್ಮ ಜನಧ್ವನಿ ಕೇಳುಗರಿಗಾಗಿರ್ಬೋದು, ವಿಶೇಷವಾಗಿ ಯುವ ಪೀಳಿಗೆಗೆ ತಾವೇನು ಸಂದೇಶ ಅಥವಾ ಕಿವಿ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀರಾ? ಯುವ ಪೀಳಿಗೆ ಅಂತಂದ್ರೆ ನೀವು ಏನ್ ಮಾಡ್ಬೇಕು ಅಂತ ಹೊರಟಿದ್ದೀರಾ ಅದನ್ನ ಯಾವುದೇ ಕಾರಣಕ್ಕೂ ಬದಲಾಯಿಸ್ಕೋಬೇಡಿ. ಅದು ಬದಲಾಯಿಸು ಅಂತಂದ್ರೆ ಜೀವನನೇ ಬದಲಾಗ್ಬಿಡುತ್ತೆ. ನೀವೇನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಅದು ಹೆಂಗ್ ಹೋಗ್ಬೇಕು ಅಂತ ಇರುತ್ತೆ, ಅದು ಅದೇ ತರ ಹೋಗ್ಬಿಡಿ, ಸಕ್ಸಸ್ ಆಗೇ ಆಗುತ್ತೆ. ಅಂದ್ರೆ ಸರ್ ಅದೇ ಬಾಬಾಜಿ ಹೇಳಿದ್ರಲ್ಲ ಹಂಗ, ಲೈಫ್ ಅಲ್ಲಿ ಏನಾರು ಒಂದು ನಾವು ಅಚೀವ್ ಮಾಡ್ಬೇಕು ಅಂದಾಗ ಅಥವಾ ಜೀವನದಲ್ಲಿ ಏನಾದ್ರು ಯಶಸ್ಸು ಕಾಣಬೇಕು ಅಂದಾಗ ನಮ್ಮಲ್ಲಿ ಏನು ಗುರಿ ಅಥವಾ ಉದ್ದೇಶಗಳಿರ್ತಾವ ಅದನ್ನ ಯಾವುದೇ ಕಾರಣಕ್ಕೆ ಬಿಡಬಾರ್ದು. 100 ಜನ 100 ಮಾತಾಡ್ತಾರೆ ಸರ್, ಅದು ಹಿಂಗೆ ನಾವು ಏನೇ ಮಾಡೋಕೆ ಹೋದರೂ ಅಲ್ಲಿ ಏನಾದ್ರು ಒಂದು ಮಾತಾಡೋದು ಇದ್ದೇ ಇರ್ತದೆ. ಆ ಮಾತುಗಳಿಗೆ ಕಿವಿ ಕೊಡದೆ ನಾವೇನಾದ್ರು ಈಗ ಅದೇ ಮಾತು ಎಷ್ಟೋ ಜನ ಬೈತಿದ್ರು ಅಂತ ಹೇಳಿದ್ನಲ್ಲ ಬಾಬಾಜಿ, ಮನೆಯವರಾಗಿರ್ಬೋದು, ಫ್ಯಾಮಿಲಿಯವರಾಗಿರ್ಬೋದು, ಊರವರಾಗಿರ್ಬೋದು, ಬೇಡ ಬಿಡು ಇವರೆಲ್ಲ ಬೈತಾರಲ್ಲ ಅಂತ ನಿಲ್ಲಿಸ್ಬಿಟ್ಟಿದ್ರೆ ಇವತ್ತು 260,000 ಫಾಲೋವರ್ಸ್ನ ಇವ್ರು ಪಡ್ಕೊಳಕ್ಕಾಯ್ತಿರ್ನಲ್ಲ ಸರ್. ಯಾಕಂದ್ರೆ ಆ ಮಾತು ಕಿವಿ ಕೊಡದೆ ನಮ್ಮಲ್ಲೇನೋ ಒಂದದ ನೋಡೋಣ ಎಲ್ಲಾನು ನಗ್ಸೋಣ ಅನ್ನೋದು ಒಂದು ಪ್ರಯತ್ನ ಮಾಡಿದ್ರಲ್ಲ ಸರ್, ಅದಕ್ಕೆ ಇವತ್ತು ಅದೇ ಅವ್ರ ಪ್ರೀತಿ ಅವ್ರ ವಿಶ್ವಾಸ ಇಲ್ಲಿಗೆ ತಗೊಂಡು ಕುಣಿಸಿದೆ ಸರ್. ನಾವು ವಿಡಿಯೋಗಳು ಕ್ರಿಯೇಟ್ ಮಾಡುವಾಗ ಅಂತಂದ್ರೆ ನಮ್ದು ಜಾಸ್ತಿ ಲೇಡೀಸ್ಗಳು ವಿಡಿಯೋ ಮಾಡಿದ್ದೀವಿ, ಅವಾಗ ನಾವು ಲೇಡೀಸ್ಗಳು ಮಾಡ್ತಿದ್ವಿ ಅಂತ ತೋರಿಸ್ಬೇಕು ಅಂತಂದ್ರೆ ನಾವು ವೇಲ್ಗೆ ಅಥವಾ ಏನಾದ್ರು ಬಟ್ಟೆಗಳು ಹಾಕಬೇಕು ಅದನ್ನು. ಆ ವೇಲ್ಗಳು ಹಾಕುವಾಗ ಸ್ಟಾರ್ಟಿಂಗ್ ನಮಗೂ ಕೂಡ ಎಂಜರಿಕೆ ಆಗ್ತಿತ್ತು, ಮಾಡಬೇಕಾ ವಿಡಿಯೋನ ಅಂದ್ರೆ ಮೂಡು ನಮಗೆ ಏನೇನೋ ಅನಿಸ್ತಿತ್ತು. ಬಟ್ ಅದನ್ನ ಹಾಕ ಸ್ಟಾರ್ಟ್ ಮಾಡಿದ್ಮೇಲೆ ವಿಡಿಯೋಗಳು ಚೆನ್ನಾಗಿ ಹೋಗಿತ್ತು, ಕಮೆಂಟ್ಗಳು ಕೂಡ ಮಾಡ್ತಿದ್ರು, ಲೇಡೀಸ್ ಥರ ಹಾಕ ಮಾಡ್ತಿದ್ರು, ವೇಲ್ ಥರ ಹಾಕ ಮಾಡಿ, ಗಂಡಸರು ಥರ ಮಾಡಿ, ಹಂಗೆ ಹಿಂಗೆ ಅಂತೆಲ್ಲ ಕಮೆಂಟ್ ಮಾಡ್ತಿದ್ರು. ನಾವು ಅದು ಕಮೆಂಟ್ ಏನಾದ್ರು ನಾವು ರಿಯಾಕ್ಟ್ ಮಾಡೋಕೆ ಹೋಗ್ತಿದ್ರೆ ನಾವು ಇಷ್ಟೊಂದು ಅಭಿಮಾನ ಪಡ್ಕೊಳಕ್ಕಾಗ್ತಿರ್ಲಿಲ್ಲ. ಮೊದಲನೇ ಮೈಂಡಿಗೆ ಬಂದಿದ್ದೇನಪ್ಪ ಅಂತಂದ್ರೆ ಸಂಚಾರಿ ವಿಜಯ್ ಅವರು, ನಾನು ಅವಳಲ್ಲ ಅವನು ಅಂತ ಮೂವಿ ತೆಗೆದವರಲ್ಲ,
ಅವರೇ ಆತರ ಮೂವಿಗಳು ಅಂದ್ರೆ ಎರಡೂವರೆ ಗಂಟೆ ಮೂವಿಗಳು ಮಾಡಾರಂತಂದ್ಮೇಲೆ ನಾವೇಕೆ ಒಂದು ನಿಮಿಷ ಒಂದು 30 ಸೆಕೆಂಡ್ ಮಾಡಬಾರ್ದು, ಏನಾಗ್ಬಿಡುತ್ತೆ ಅಂತಂದ್ಬಿಟ್ಟು ಅದನ್ನ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ಅಂದ್ರೆ ಆಸಕ್ತಿ ವಿಚಾರಗಳಲ್ಲಿ ನಾವು ಏನಾದ್ರೂ ಒಂದು ಗುರಿಯನ್ನು ಇಟ್ಕೊಂಡು ಏನು ಹೆಸರನ್ನ ಯಶಸ್ಸನ್ನ ಕಾಣಲಿಕ್ಕೆ ಹೊರಟಂತ ಸಂದರ್ಭದಲ್ಲಿ ಅಡಚಣೆಗಳು ಬರುವಂತದ್ದು ಸರ್ವೇ ಸಾಮಾನ್ಯ. ಅವುಗಳ ಕಡೆ ತಲೆ ಕೆಡಿಸ್ಕೊಳ್ಳದೆ ಅವ್ರ ಕಡೆ ಗಮನ ಕೊಟ್ಟೆ, ನಮ್ಮ ಇಟ್ಟ ಹೆಜ್ಜೆಯನ್ನ ನಾವು ಗುರಿಯಾಗಿ ಇಟ್ಕೊಂಡು ನಾವು ಮುನ್ನಡೆದ್ರೆ ಆ ಕ್ಷೇತ್ರದಲ್ಲಿ ಯಶಸ್ಸನ್ನ ಕಾಣಬಹುದು ಅಂತ ಹೇಳ್ತಾ ಇದ್ರು. ಹೌದು ಸರ್, ಬಹಳ ಉತ್ತಮವಾದ ಸಲಹೆ ಅಥವಾ ಕಿವಿ ಮಾತನ್ನ ನಮ್ಮ ಕೇಳುಗ ಯುವ ಪೀಳಿಗೆಗೆ ತಾವು ಹಂಚ್ಕೊಂಡ್ರಿ. ಬಹಳ ಸಂತೋಷ ತಾವಿಬ್ಬರು ಇಷ್ಟೊತ್ತು ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಾವೇನು ಈ ಸಾಮಾಜಿಕ ಜಾಲತಾಣಗಳ ಮೂಲಕ ಸಮುದಾಯಕ್ಕೆ ಅಗತ್ಯವಿರುವಂಥ ಗ್ರಾಮೀಣ ಭಾಗದಲ್ಲಿ ನೋಡುವಂಥ ಕೆಲವೊಂದು ವಿಚಾರಗಳ ಕುರಿತು ಒಂದು ವಿಷಯ ಸೃಷ್ಟಿ ಮಾಡಿ ಆ ವಿಡಿಯೋಗಳನ್ನು ಮಾಡೋ ಮುಖಾಂತರ ಸಮುದಾಯಕ್ಕೆ ಒಂದು ಜಾಗೃತಿ ಅಥವಾ ಒಂದು ಅರಿವನ್ನು ಮೂಡಿಸುವಂಥ ಒಂದು ವಿಡಿಯೋಗಳನ್ನ ಮಾಡ್ತಾ ಅದರಲ್ಲಿ ತಮ್ಮ ಒಂದು ತೊಡಗಿಸಿಕೊಳ್ಳುವಿಕೆ ಆಗಿರ್ಬೋದು, ಇದರಿಂದ ತಮ್ಮ ಪ್ರಶಂಸೆ ಆಗಿರ್ಬೋದು, ಸಮುದಾಯದ ಗುರುತಿಸುವಿಕೆ ಆಗಿರ್ಬೋದು, ಮತ್ತು ಯಾವುದೇ ಯುವ ಸಮುದಾಯ ಒಂದು ಯಶಸ್ಸನ್ನು ಕಾಣೋ ನಿಟ್ಟಿನಲ್ಲಿ ಅಡತಣೆಗಳು ಸವಾಲುಗಳು ಎದುರಾದಂಥ ಸಂದರ್ಭದಲ್ಲಿ ಯಾವ ರೀತಿ ಅದನ್ನೆಲ್ಲ ಮೆಟ್ಟಿ ನಿಂತು ನಮ್ಮ ಕ್ಷೇತ್ರದತ್ತ ನಾವು ಗುರಿಯನ್ನು ಇಟ್ಟು ನಾವು ಹೆಜ್ಜೆಯನ್ನು ಹಾಕಬೇಕು ಅನ್ನೋದು ಕುರಿತು ಹಲವಾರು ವಿಚಾರಗಳನ್ನು ತಮ್ಮ ಅನುಭವದ ಮುಖಾಂತರ ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಒಂದಷ್ಟು ಸ್ಫೂರ್ತಿದಾಯಕ ಮಾಹಿತಿಯನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಕ್ಕೆ ತಮ್ಮಿಬ್ಬರಿಗೂ ತುಂಬಿದ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸಣ್ಣ ಪುಟ್ಟ ಕಲಾವಿದರನ್ನು ಗುರುತಿಸಿ ನೀವು ಕರೆಸಿರೋದಕ್ಕೆ ನಿಮಗೂ ಕೂಡ ಧನ್ಯವಾದಗಳು. ತಮ್ಮೆಲ್ಲ ಮುಂದಿನ ಗುರಿಗಳಿಗೆ ಶುಭವಾಗಲಿ, ಈ ಕ್ಷೇತ್ರದಲ್ಲಿ ತಮಗೆ ಇನ್ನಷ್ಟು ಹೆಚ್ಚಿನ ಯಶಸ್ಸು ಸಿಗಲಿ ಅಂತ ಆಶಿಸ್ತಾ ಇಲ್ಲಿಗೆ ಇವತ್ತಿನ ನಮ್ಮ ಯುವಚೇತನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್, ಎಲ್ಲರಿಗೂ ಒಳ್ಳೆಯದಾಗಲಿ. ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ಸಾಮಾಜಿಕ ಜಾಲತಾಣಗಳ ಮೂಲಕ ಸಮುದಾಯಕ್ಕೆ ಅಗತ್ಯವಿರುವ ಮಾಹಿತಿ ಹಾಗೂ ಜಾಗೃತಿ ವಿಚಾರಗಳ ಕುರಿತು ಹಾಸ್ಯಭರಿತ ವಿಚಾರಗಳೊಂದಿಗೆ ಸಂದೇಶವನ್ನು ನೀಡುವಂತಹ ವಿಡಿಯೋಗಳನ್ನು ಮಾಡುತ್ತಾ ಈ ನಟನೆಯಲ್ಲಿ ತಮ್ಮ ಯಶಸ್ಸನ್ನು ಕಾಣಲು ಹೊರಟಿರುವ ಜಿಲ್ಲೆಯ ಯುವ ಪ್ರತಿಭೆಗಳಾದಂತಹ ನಂಜನಗೂಡು ತಾಲೂಕಿನ ಜಾಲಹಳ್ಳಿ ಗ್ರಾಮದ ಪ್ರಸಾದ್ ಜಾಕಿ ಮತ್ತು ಸುನೀಲ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದಾಗಿತ್ತು ಇವತ್ತಿನ ನಮ್ಮ ಯುವಚೇತನ ಕಾರ್ಯಕ್ರಮ. ಮತ್ತೆ ಮತ್ತೊಂದು ಯುವಚೇತನ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಯುವ ಪ್ರತಿಭೆಗಳೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.